ನಮ್ಮ ಕಾರ್ಯಕ್ರಮವನ್ನು ಚಾಲನೆ ಮಾಡ್ತೇವೆ. ಎಲ್ಲ ತಂಡದ ಇನ್ಕ್ಲೂಡಿಂಗ್ ದಿ ರಿಸೆಪ್ಷನ್ ಕಮಿಟಿ, ಪ್ರತಿಯೊಬ್ಬರು ಕೂಡ ನಮ್ಮ ಸ್ಟೇಜ್ ಕಮಿಟಿ ಎಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಎಲ್ಲರೂ ಕೂಡ ಕೂಡಲೇ ಬಂದು ಸಿಬ್ಬಂದಿ ಆಸೀನರಾದ ನಂತರ ತಕ್ಷಣ ಸಾಂಪ್ರದಾಯಿಕವಾಗಿ ತುಳುನಾಡ ಒಂದು ಸಂಸ್ಕೃತಿಯಿಂದ ಬೆಳೆಸುವಂತ ಹಿರಿಮೆಯನ್ನ ಮೇಲಕ್ಕೆ ಕೊಂಡೋಗುವಂತ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ಇನ್ನೇನು ಕೆಲವು ದಿನಗಳ ಹಿಂದೆ ನೋಡದೇ ಇರತಕ್ಕಂತ ಒಂದು ದೃಶ್ಯ ಅಂತ ಹೇಳಿದ್ರೆ, ನಮ್ಮ ಹಿಂದಿನ ಸಂಪ್ರದಾಯ ಜನಪದ ಪರಂಪರೆಯ ಆದಿ ಕಣಜ ಕೂಡ ಇವತ್ತು ನಮಗೆ ಒಂದು ಕಾಣಿಸಿಕೆ ಸಿಗ್ತಾ ಇರೋದು ನಮ್ಮೆಲ್ಲರ ಸುದೈವ ಅಂತ ಹೇಳಿದೆ. ಅಂತ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆಟದ ಕೂಡ ಮಾನವೀಯ ಕೋಟೆಸ್ ವತಿಯಿಂದ ಇದೇನು ಕೆಲವೇ ನಿಮಿಷಗಳಲ್ಲಿ ವಿದ್ಯುಕ್ತವಾಗಿ ಚಾಲನೆ ಕೊಡ್ತಾ ಇದೆ. ತುಳುನಾಡ ಸಂಸ್ಕೃತಿಯ ಆಟಿಯ ಬಗೆ ಬಗೆಯ ತಿಂಡಿ ತಿನಿಸುಗಳು ಕೆಲವೇ ನಿಮಿಷದಲ್ಲಿ ನಮ್ಮ ಅಂಗಣವನ್ನ ಸೇರಿಕೊಳ್ತಾ ಇದೆ. ಅದರ ಜೊತೆಗೆ 30ಕ್ಕೂ ಹೆಚ್ಚು ಮಳಿಗೆಗಳು ನಿಮಗಾಗಿ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಎಲ್ಲರ ನಡುವೆ ಆಟಿ ಕೂಟವನ್ನ ನಾವು ಕೆಲವೇ ನಿಮಿಷದಲ್ಲಿ ಸಾಂಪ್ರದಾಯಿಕವಾಗಿ ದೀಪವನ್ನು ಪ್ರಚೋದನೆ ಮಾಡುವುದರ ಮುಖಾಂತರವಾಗಿ ಅದಕ್ಕೆ ಸೂಕ್ತವಾದಂತಹ ಒಬ್ಬ ವ್ಯಕ್ತಿ ತುಳುನಾಡ ಸಂಸ್ಕೃತಿಯನ್ನ ನಮ್ಮ ನಾಡಿಗೆ ಅಲ್ಲದೆ ಇಡೀ ಪ್ರಪಂಚಕ್ಕೆ ಇದು ಪ್ರಸರಣ ಗೌರವದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡಿದಂತೆ ವ್ಯಕ್ತಿತ್ವ ನಮ್ಮ ವೇದಿಕೆಯಲ್ಲಿ ಬರ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ವಿದ್ಯುತ್ತವಾಗಿ ಚಾಲನೆ ಮಾಡ್ತೇವೆ. ಆಗಿದೆ ಇದಕ್ಕೆಲ್ಲ ನಿಮಿಷದಲ್ಲಿ ಅವರು ನಮ್ಮ ಜೊತೆ ಬರ್ತಾ ಇದ್ದಾರೆ. ಹಾಗೆ ನಮ್ಮನ್ನ ಸೇರ್ಕೊಳ್ಳುತ್ತಿದ್ದಾರೆ ಇವರು ಮಂಗಳೂರು ನಗರದ DCP ಆಗಿರತಕ್ಕಂತಹ ಶ್ರೀಮಾನ್ ದಿನೇಶ್ ಕುಮಾರ್ ಅವರು. ಅವರು ಕೂಡ ಕೆಲವೇ ನಿಮಿಷದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮುಂದುವರಿತ ಭಾಗದಲ್ಲಿ ಅವರು ಕೂಡ ಸೇರಿಕೊಳ್ಳುತ್ತಾರೆ. ಸಡಗರ ಸಂಭ್ರಮದ ಆಟಿನ ಕೂಟಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಬಂದಿರತಕ್ಕಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ದೂರದ ಊರುಗಳಿಂದ ಕೂಡ ಬಂದಿರತಕ್ಕಂತಹ ಮಳಿಗೆಯ ಮಾರಾಟಗಾರ ಅದರ ಓನರ್ಸ್ಗೆ ಕೂಡ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಕೆಲವೇ ನಿಮಿಷಗಳಲ್ಲಿ ಸಾಂಪ್ರದಾಯಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ.
ಇಲ್ಲಿರ್ತಕ್ಕಂತ ಎಷ್ಟು ಜನ ಆಟಿ ಕಳಂಜನ ನೋಡಿದ್ದೀರಾ? ಒಬ್ರು ನೋಡಿಲ್ವಾ? ಮೈಂಡ್ ಬ್ಲೋಯಿಂಗ್. ಇಬ್ರು ನೋಡಿದ್ದಾರೆ ನೋಡಿ, ಸುಮಾರು 100 ಜನರಲ್ಲಿ ಇಬ್ರು ಮಾತ್ರ ನೋಡಿದ್ದಾರೆ ಆಟಿ ಕಳಂಜ ಹೇಗಿರುತ್ತೆ ಅಂತ. ಬಹುಶಃ 3-4 ಜನ, 5-6 ಜನ ನೋಡಿದ್ದಾರೆ. ವೆರಿ ಗುಡ್. 7-8 ಮೆಂಬರ್ಸ್ ನೋಡಿದ್ದಾರೆ. ಸೊ ನೋಡ್ದಲೇ ಇರೋರ್ಗೆ ತುಳುನಾಡಿನ ಸಾಂಪ್ರದಾಯಿಕ ಮಳೆಗಾಲದಲ್ಲಿ ನಮ್ಮ ರೂರಲ್ ಅಂದ್ರೆ ಹಳ್ಳಿ ವಿಭಾಗದಲ್ಲಿ ಹೋಗಿ ಅವರ ಮನೆ ಮನೆಗೆ ಹೋಗಿ ರೂರಲ್ ಅಲ್ಲಿ ಹೋಗಿ ಅವರು ಆ ಒಂದು ಪ್ರದರ್ಶನವನ್ನ ಕೊಡ್ತಾ ಇದ್ರು. ಇದೊಂದು ಜಾನಪದ ಸಂಸ್ಕೃತಿಯ ವಿಶೇಷ. ಚೆಕ್, ಹಲೋ ಚೆಕ್. ಇಲ್ಲಿ ಚೆಕ್, ಹಲೋ ಚೆಕ್. ಇನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಕೆಲವೇ ನಿಮಿಷದಲ್ಲಿ. ಹಾಗೆ ತುಳುನಾಡಿನ ಸಂಸ್ಕೃತಿಯ ಮೂಲಕ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಮ್ಮ ಸಾಂಪ್ರದಾಯಿಕವಾಗಿ ಮಳೆಗಾಲದಲ್ಲಿ ಎಲ್ಲರೂ ಕೂಡ ಊರಿನ ಎಲ್ಲ ಜನಗಳು ಕೂಡ ಒಂದಾಗಿ ನಾವು ಸೇರಿ ಒಂದು ಕೂಟವನ್ನ ಮಾಡ್ತಾ ಇದ್ವಿ. ಅದರ ಹೆಸರು ಆಟಿದ ಕೂಟ ಅಂತ ಹೇಳಿ. ಆ ಒಂದು ಸಂಸ್ಕೃತಿಯನ್ನ, ತುಳುನಾಡ ಪರಂಪರೆಯನ್ನ ನೆನಪಿಸುವಂತ ಕೆಲಸವನ್ನ ಮಾನವಿ ಮೋಟರ್ಸ್ ನಮ್ಮ 40ನೇ ವರ್ಷದ ಸಂಭ್ರಮದಲ್ಲಿ ಮಾಡ್ತಾ ಇದ್ದೇವೆ. ಮಾರುತಿ ಕಾರುಗಳ ಅಧಿಕೃತ ಡೀಲರ್ ಆಗಿರತಕ್ಕಂತಹ ಮಾನವಿ ಮೋಟರ್ಸ್ ಈ ಬಾರಿ ಪ್ರಪ್ರಥಮ ಬಾರಿಗೆ ಆಟಿದ ಕೂಟವನ್ನ ಏರ್ಪಾಟ್ ಮಾಡಿದ್ದೇವೆ ನಮ್ಮ ಮಾನವಿ ಮೋಟರ್ಸ್ ನ ಕ್ಯಾಂಪಸ್ ಅಲ್ಲಿ. ಈ ಒಂದು ಸುಂದರ ಸಮಾರಂಭಕ್ಕೆ ತುಳುನಾಡಿನ ಬಗ್ಗೆ, ಆಟಿಯ ಬಗ್ಗೆ, ಅದರ ವಿಶೇಷತೆಯ ಬಗ್ಗೆ, ಅದರ ಹಬ್ಬದ ಬಗ್ಗೆ, ಅದರ ಅನಿಸಿಕೆಗಳ ಬಗ್ಗೆ ಹೇಳಲಿಕ್ಕೆ ನಮ್ ಜೊತೆ ಇದ್ದಾರೆ ದಯಾನಂದ್ ಕತ್ತಲ್ ಸರ್. ತುಳು ಸಾಹಿತ್ಯ ಅಕಾಡೆಮಿಯ ನಿಕಟ ಪೂರ್ವ ಅಧ್ಯಕ್ಷರಾದಂತ ದಯಾನಂದ್ ಕತ್ತಲ್ ಸರ್ ಇದ್ದಾರೆ. ಹಾಗೆ ನಮ್ಮ ಜೊತೆಗೆ ಡಿಸಿಪಿ ದಿನೇಶ್ ಕುಮಾರ್ ಸರ್ ಕೂಡ ಕೆಲವೇ ನಿಮಿಷದಲ್ಲಿ ಸೇರ್ಪಡೆಗೊಳ್ತಾ ಇದ್ದಾರೆ. ಬಂದಂತ ಎಲ್ಲ ಅತಿಥಿಗಳಿಗೂ ಕೂಡ ನಮ್ಮ ವೈಭವದೊಂದಿಗೆ ಒಂದು ಬಿಸಿ ಪಾನಕವನ್ನ ಕೊಡಬೇಕು ಅನ್ನೋದು ಸಾಂಪ್ರದಾಯಿಕವಾಗಿ ಇಟ್ಕೊಂಡಿದ್ವಿ. ಕೆಲವು ನಿಮಿಷಗಳ ನಂತರ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಮಾಂಡವಿ ಮೋಟರ್ಸ್ನ ಸಿಬ್ಬಂದಿ ಬಿಸಿ ಪಾನಕವನ್ನು ತಗೊಂಡು ಇಲ್ಲಿ ಬಂದು ಕೂತ್ಕೊಂಡು ಅದನ್ನ ಸವಿಬೇಕು. ಹಾಗೆ ಗಣ್ಯಾತಿ ಗಣ್ಯರಿಗೂ ಕೂಡ ಅದನ್ನ ರುಚಿಯನ್ನ ಕೊಡಬೇಕಂತ ಹೇಳಿ ಕೇಳ್ತಾ ಕಾರ್ಯಕ್ರಮಕ್ಕೆ ಕೆಲವು ನಿಮಿಷದಲ್ಲಿ ಚಾಲನೆ ಕೊಡೋಣ. ಬಂದಿರತಕ್ಕಂತ ನಮ್ಮ ಗ್ರಾಹಕರಿಗೂ ಕೂಡ ದಯಮಾಡಿ ಮುಂದೆ ಬರಬೇಕು, ಬಿಕಾಸ್ ಮಾಂಡವಿಯಲ್ಲಿ ಮಾರುತಿಯಲ್ಲಿ ನಾವು ಕಸ್ಟಮರ್ಸ್ ಆದ ಚೀಫ್ ಗೆಸ್ಟ್. ಪ್ಲೀಸ್ ಕಮ್, ದಯಮಾಡಿ ಬರಬೇಕು ವೇದಿಕೆ ಮುಂಭಾಗಕ್ಕೆ. ಹಾಗೆ ತುಳುನಾಡಿನಾದ್ಯಂತ ಅನೇಕ ವಿಚಾರಗಳಿವೆ. ಅಂದ್ರೆ ಕೆಲವು ಮಳೆಗಾಲದಲ್ಲಿ ತುಂಬಾ ವಸ್ತುಗಳು ಸಿಗ್ತಿರ್ಲಿಲ್ವಂತೆ. ಆ ಸಂದರ್ಭದಲ್ಲಿ ಬರ್ತಾ ಇದ್ದಂತಹ ಕೆಲವು ಆಟೋಟಗಳು ಅಥವಾ ಕೆಲವು ತಿಂಡಿ ತಿನಿಸುಗಳು ಏನಿತ್ತು ಅದು ವಿಶೇಷವಾಗಿ ಅದರಿಂದಲೇ ತಯಾರಿಸ್ತಾ ಇದ್ರು ಕೆಲವು ವಸ್ತುಗಳನ್ನ ಅಂತ ಹೇಳಿ ಅಂತಹ ಒಂದು ರೀತಿಯ ಆಚರಣೆ ಇತ್ತು. ಅದು ತುಳುನಾಡಿನಲ್ಲಿ ಅದು ಆಟಿದ ಕೂಟ ಅಂತ ಹೇಳೋ ಕಾರ್ಯಕ್ರಮ. ಈ ಎಲ್ಲ ಸಂಪ್ರದಾಯಗಳನ್ನ ನಾವು ಕೂಡ ಕಣ್ತುಂಬಿಕೊಳ್ಬೇಕು, ಹಾಗೆ ಮಾಂಡವಿ ಮೋಟರ್ಸ್ ನಲ್ಲಿ ಇಂತಹ ಒಂದು ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಸುಮಾರು 4 ದಿನಗಳು ಸುಮಾರು 1 ವಾರಗಳ ಕಾಲ ಎಲ್ಲ ಪ್ರೀತಿಯಲ್ಲಿ ಇಡೀ ಮಂಗಳೂರಿನ ಜನತೆಗೆ ನಾವು ಕರೆಯೋಲನ್ನು ಕೊಟ್ಟಿದ್ದೇವೆ. ಆಟಿಯ ಮೆರಗನ್ನ ನಮಗೆ ಕೊಟ್ಟು
ದೇವರು ನಮಗೆ ತುಂಬಾ ಒಳ್ಳೆ ಒಂದು ಬಹುಶಃ ಇಡೀ ಮಂಗಳೂರಿನ ಜನರಿಗೆ ಹಾಗೆ ಮಾಂಡವಿ ಮೋಟರ್ಸ್ನ ಎಲ್ಲ ಸಿಬ್ಬಂದಿಗಳಿಗೆ ಕೂಡ ಈ ಒಂದು ತುಳುನಾಡ ವಿಶೇಷದ ಸಂಭ್ರಮ, ಆಟಿ ಅಂದ್ರೆ ಏನು, ಆಟಿಯ ವಿಶೇಷತೆ ಏನು, ಆಟಿಯ ತಿನಿಸುಗಳು ಹೇಗಿರುತ್ತೆ, ಆಟಿಯ ಆಟಿಯಲ್ಲಿ ಯಾಕೆ ಈ ರೀತಿ ಆಚರಣೆಗಳನ್ನ ಮಾಡ್ತಿದ್ರು, ಎಲ್ಲವನ್ನು ತಿಳ್ಕೊಳ್ಳುವಂತ ಕುತೂಹಲ ನಮ್ಗೆಲ್ರಿಗೂ ಇತ್ತು. ಬಹುಶಃ ಅದೆಲ್ಲವನ್ನು ತಿಳಿಸ್ಲಿಕ್ಕೆ ನಮ್ಗೆ ಒಬ್ಬ ಸೂಕ್ತವಾದ ವ್ಯಕ್ತಿತ್ವ ಅಂತ ಹೇಳಿದ್ರೆ ಶ್ರೀಮಾನ್ ದಯಾನಂದ್ ಕತ್ತಲ್ ಸರ್ ಅವರು. ದಯಾನಂದ್ ಕತ್ತಲ್ ಸರ್ ಅವರು ನಿಕಟ ಪೂರ್ವ ತುಳುನಾಡ ಅಕಾಡೆಮಿ ಅಧ್ಯಕ್ಷರು ಅಷ್ಟೇ ಅಲ್ಲ, ಹಾಗೆ ಬಹುಶಃ ರೇಡಿಯೋದಲ್ಲಿ ಅವರ ಕಾರ್ಯಕ್ರಮವನ್ನ ಬೆಳಗಿನ ಜಾವ ಕೇಳಿದವರೇ ಇಲ್ಲ ಅಂತ ನನ್ನ ಭಾವನೆ. ಅಂತಹ ವ್ಯಕ್ತಿತ್ವ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮವನ್ನ ಒಂದೆರಡು ನಿಮಿಷದಲ್ಲಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ನಮ್ಮೆಲ್ಲ ಸಿಬ್ಬಂದಿ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕು. ಗಿರೀಶ್ ಅಲ್ಲಿಂತಕ್ಕಂಥ ಎಲ್ಲರೂ ಕೂಡ ಪ್ಲೀಸ್, ನಮ್ಮ ಕೌಂಟರ್ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ದಯಮಾಡಿ ಎಲ್ಲರೂ ಕೂಡ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಪ್ರತಿಯೊಬ್ಬ ಸಿಬ್ಬಂದಿ ಕೂಡ, ಕಾರ್ತಿಕ್ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ವೇದಿಕೆ ಮುಂಭಾಗದಲ್ಲಿ ಬರಬೇಕು. ಕಾರ್ಯಕ್ರಮವನ್ನ ಚಾಲನೆ ಮಾಡ್ತಾ ಇದ್ದೇನೆ. ನಮ್ಮ ಈ ಒಂದು ಮಾಂಡವಿ ಮೋಟರ್ಸ್ನ ಆಟದ ಕೂಟ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಮಂಗಳೂರಿನ ಡಿಸಿಪಿ ಆಗಿರ್ತಕ್ಕಂತಹ ಶ್ರೀಮಾನ್ ದಿನೇಶ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರಿಗೆ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ. ಮಾಂಡವಿ ಮೋಟರ್ ಸಿಬ್ಬಂದಿ ದಯಮಾಡಿ ವೇದಿಕೆ ಮುಂದೆ ಬಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ನಾನು ಕಾರ್ಯಕ್ರಮಕ್ಕೆ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇನೆ ಸರ್. ಅವ್ರ ಜೊತೆಗೆ ತುಳುನಾಡ ಸಂಸ್ಕೃತಿಯನ್ನ ಎತ್ತಿ ಹಿಡಿದು ತುಳುನಾಡ ಸಂಸ್ಕೃತಿಯನ್ನ ಇಡೀ ನಾಡಿಗೆ ಪರಿಚಯ ಮಾಡಿದಂತಹ ವ್ಯಕ್ತಿತ್ವ ದಯಾನಂದ್ ಕತ್ತಲ್ ಸರ್, ಜೋರಾದ ಚಪ್ಪಾಳೆಯೊಂದಿಗೆ ಬರಲಿ. ಬಹುಶಃ ಆಟದ ಕೂಟದ ಒಂದು ಸಮಾರಂಭಕ್ಕೆ ನಿಜವಾದ ಒಂದು ಸಾಂಪ್ರದಾಯಿಕ ವ್ಯಕ್ತಿತ್ವ ದಯಾನಂದ್ ಕತ್ತಲ್ ಸರ್ ವೇದಿಕೆ ಮೇಲೆ ಬರ್ತಾರೆ. ಅವ್ರ ಜೊತೆ ನಮ್ಮ ಡಿಜಿಎಂ ಆಗಿರ್ತಕ್ಕಂತಹ ಶ್ರೀಮಾನ್ ಶಶಿಧರ್ ಕಾರಂತ್ ಅವರು, ಹಾಗೆ ಸೀನಿಯರ್ ಮ್ಯಾನೇಜರ್ ಆಗಿರ್ತಕ್ಕಂಥ ಕಿಶನ್ ಶೆಟ್ರು ದಯಮಾಡಿ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಂತ ಕೇಳ್ಕೊಳ್ತೇನೆ. ಇವತ್ತಿನ ವಿಶೇಷ ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನ ನಾವು ಹೇಗೆ ಪ್ರಾರಂಭ ಮಾಡಿದ್ವಿ, ತುಳುನಾಡ ಸಂಸ್ಕೃತಿ ಏನು, ಹಾಗೆ ಸಾಂಪ್ರದಾಯಿಕವಾಗಿ ಬಂದಿರತಕ್ಕಂಥ ಗಣ್ಯರಿಗೆ ಒಂದು ಸ್ವಾಗತವನ್ನ ಕೊಡಬೇಕು ಅಂತ ಹೇಳಿ ನಮ್ಮ ಮಾಂಡವಿ ಮೋಟರ್ಸ್ನ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಹೆಡ್ ಶ್ರೀಮಾನ್ ಶ್ರೀ ಶಶಿಧರ್ ಕಾರಂತ್ ಅವ್ರನ್ನ ಕೇಳಿಕೊಳ್ತೇನೆ. ಮಾಂಡವಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಹಂಪನಕಟ್ಟೆ ಮಂಗಳೂರು ಈ ನಮ್ಮ ಸಂಸ್ಥೆಯಲ್ಲಿ ಈ ದಿನ ನಾವು ಆಯೋಜನೆ ಮಾಡಿರತಕ್ಕಂತಹ ಆಟದ ಕೂಟ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಶ್ರೀ ದಯಾನಂದ ಕತ್ತಲ್ ಸಾರ್, ನಿಕಟಪೂರ್ವ ಅಧ್ಯಕ್ಷರು ತುಳು ಸಾಹಿತ್ಯ ಅಕಾಡೆಮಿ, ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಅವರಿಗೆ ಒಂದು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕಿಶನ್ ಶೆಟ್ಟಿ ಅವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಅವರು ಈ ದಿನ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ರೂ ಕೂಡ ಈ ದಿನ ನಮ್ಮ ಜೊತೆ ಈ ಒಂದು ಆಟದ ಕಾರ್ಯಕ್ರಮಕ್ಕೆ ಖಂಡಿತ ಬರ್ತೇನೆ ಹೇಳಿ ಒಂದು ಸಮಯವನ್ನು ಮುಡಿಪಾಗಿಟ್ಟು ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇನ್ನು ನಮ್ಮ ಪೊಲೀಸ್ ಉಪ ಆಯುಕ್ತರು, ಟ್ರಾಫಿಕ್ ಮತ್ತು ಕ್ರೈಮ್ ಈ ವಿಭಾಗದ ಪೊಲೀಸ್ ಉಪಾಯುಕ್ತರು ಆದಂತಹ ದಿನೇಶ್ ಕುಮಾರ್ ಅವರು ನಮ್ಮ ಜೊತೆ ಈ ದಿನ ನಮ್ಮ ಈ ಆಟದ ಕೂಟ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಪೂರ್ವಕವಾದ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ಕೂಡ ಈಗ ತಾನೇ ಇನ್ನೊಂದು ಕಾರ್ಯಕ್ರಮದಲ್ಲಿ ಇದ್ರು, ಅಲ್ಲಿಂದ ಸಮಯವನ್ನು ಮುಡಿಪಾಗಿಟ್ಟು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರು. ಅದರ ಪ್ರಕಾರ ಇಲ್ಲಿ ಬಂದಿದ್ದಾರೆ. ಅವರಿಗೆ ತುಂಬಾ ನಮ್ಮ ನಾವು ಸಂಸ್ಥೆಯ ವತಿಯಿಂದ ತುಂಬಾ ಚಿರಋಣಿಯಾಗಿದ್ದೇವೆ. ಈ ಮೊದಲು ಕೂಡ ಅವರು ನಮ್ಗೆ ಇಲ್ಲಿ ಟ್ರಾಫಿಕ್ ಅವೇರ್ನೆಸ್ ವೀಕ್ ಇದ್ದಾಗ ನಮ್ಮ ಸಂಸ್ಥೆಯಲ್ಲಿ ಬಂದು ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ದಾಗ ಅವರು ಬಂದಿದ್ರು, ತುಂಬಾ ಮಾರ್ಗದರ್ಶನವನ್ನ ನೀಡಿದ್ರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸುಸ್ವಾಗತವನ್ನ ಕೋರ್ತಾ ಅವರಿಗೆ ಒಂದು ಹೂಗುಚ್ಛವನ್ನ ನೀಡಿ ಸುಸ್ವಾಗತವನ್ನ ಕೋರ್ಬೇಕು ಅಂತ ಹೇಳಿ ನಮ್ಮ ಸಂಸ್ಥೆಯ ಕಿಶನ್ ಶೆಟ್ಟಿ ಅವರನ್ನ ಕೇಳ್ಕೊಳ್ತೇನೆ. ಈ ದಿನ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ 30ಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲಿ ಕಾರ್ಯಾರಂಭ ಮಾಡಿದೆ. ಆ ಮಳಿಗೆಯ ಮಾಲೀಕರು ಹಾಗೆ ಸಿಬ್ಬಂದಿ ವರ್ಗ ಇವರೆಲ್ಲರಿಗೆ ಕೂಡ ನಮ್ಮ ಮಾಂಡವಿ ಮೋಟಾರ್ ಸಂಸ್ಥೆಯ ಪರವಾಗಿ ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಆಯೋಜಿಸುವ ನಿಟ್ಟಿನಲ್ಲಿ 10 ಹಲವಾರು ಜನ ಇದರ ಹಿಂದೆ ಕಾರ್ಯಾಚರಣೆ ಮಾಡಿರ್ತಾರೆ, ಅವರೆಲ್ಲ ಇಲ್ಲಿ ಸೇರಿದ್ದಾರೆ ಇವತ್ತು. ಅವರೆಲ್ಲರಿಗೆ ಕೂಡ ಮಾಂಡವಿ ಮೋಟಾರ್ ಸಂಸ್ಥೆಯ ಪರವಾಗಿ ಸುಸ್ವಾಗತವನ್ನ ಕೋರ್ತೇನೆ. ಹಾಗೆ ನಮ್ಮ ಸಿಬ್ಬಂದಿ ವರ್ಗ ಎಲ್ರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಈಗ ತುಳುನಾಡು ಸಂಸ್ಕೃತಿ ಬಗ್ಗೆ ಹೇಳ್ತಾ ಇದ್ರು. ಆಟದ ಕೂಟ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಾವು ಮಳೆಯ ಮಧ್ಯದಲ್ಲಿ ಎಲ್ರೂ ಕೂಡ ಸೇರ್ಕೊಂಡು ಒಂದು ವಿಶೇಷ ರೀತಿಯಾದಂತಹ ಆಟೋಟವನ್ನ ಆಡ್ತಾ, ಗೇಮ್ಸ್ ನ ಮಾಡ್ತಾ, ಅಂದ್ರೆ ಒಂದು ವಿವಿಧ ಜನಪದ ನೃತ್ಯಗಳನ್ನ ಮಾಡ್ತಾ ನೋಡ್ತಿದ್ವಿ ಅಂತ. ಬಹುಶಃ ಈ ಒಂದು ಸಂಪ್ರದಾಯದಲ್ಲಿ ಬರ್ತಿತ್ತಂತೆ ಆಟಿ ಕಳಂಜ ಅಂತ ಹೇಳಿ. ನಮ್ಮ ಆಟಿ ಕಳಂಜ ಅನ್ನೋದು ಬಹುಶಃ ನಾನ್ ಕೂಡ ನೋಡೇ ಇರಲಿಲ್ಲ. ಅಂತಹ ಒಂದು ಜಾನಪದ ಸಾಂಸ್ಕೃತಿಕ ವೈಭವವನ್ನ ನಾವಿವತ್ತು ನೋಡುವಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ. ನಮ್ಮ ಒಂದು ಕುತ್ತಾರಿನ ತಿಮ್ಮಕ್ಕ ಅವರು ದಯಮಾಡಿ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಅವರನ್ನ ಆಟಿ ಕಳಂಜವನ್ನ ಕರೀಬೇಕಾದ್ರೆ ನಮ್ದೊಂದು ಸಂಪ್ರದಾಯ ಇತ್ತಂತೆ. ಸಾಂಪ್ರದಾಯಿಕವಾಗಿ ಜನಪದ ರೀತಿಯಲ್ಲಿ ಆ ಒಂದು ಆಟಿ ಕಳಂಜವನ್ನ ಬರಮಾಡಿಕೊಡ್ಬೇಕು ಅಂತ ಡಿಜಿಎಂ ಶಶಿಧರ್ ಕಾರಂತ್ ಹಾಗೂ ಕಿಶನ್ ಶೆಟ್ಟಿ ಅವ್ರನ್ನ ಕೇಳ್ಕೊಳ್ತೇನೆ. ಸಂಸ್ಥೆ ಪರವಾಗಿ ಆಟಿ ಕಳಂಜವನ್ನ ವೇದಿಕೆ ಮೇಲೆ ಕರ್ಕೊಂಡು ಬರಬೇಕು. ಕುತ್ತಾರ್ ತಿಮ್ಮಕ್ಕ ಮತ್ತು ತಂಡದವರು ದಯಮಾಡಿ ವೇದಿಕೆ ಹತ್ರ ಬರ್ಬೇಕಂತ ಕೇಳ್ಕೊಳ್ತೇನೆ. ತಿಮ್ಮಕ್ಕ ಒಬ್ಬ ನಮ್ಮ ಜಾನಪದ ಸಂಸ್ಕೃತಿಯನ್ನ ಈ ನಾಡಿಗೆ ಮತ್ತು ದೇಶಕ್ಕೆ ಹರಡ್ತಾ ಇರತಕ್ಕಂತ ಒಂದು ವ್ಯಕ್ತಿತ್ವ. ನಶಿಸಿ ಹೋಗ್ತಾ ಇರತಕ್ಕಂತ ಕಲೆ ಅಂತ ಹೇಳಿದ್ರೆ ಜಾನಪದ ಕಲೆ, ಅದನ್ನ ಕೂಡ ಇವತ್ತು ಕೂಡ ಸಾಂಪ್ರದಾಯಿಕವಾಗಿ ಇವತ್ತು ನಡೆಸ್ಕೊಂಡ್ಬಂದು ಆ ಕಲೆಯನ್ನ ಮುಂದುವರಿಸ್ತಾ ಬಂದು ಆಟಿ ಕಣಂಜ ನಮ್ಮ ಮುಂದೆ ಬರ್ತಾ ಇದೆ. ಸಾಂಪ್ರದಾಯಿಕವಾಗಿ ನಮ್ಮ ಒಂದು ಅದಕ್ಕೆ ಒಂದು ಏನ್ ಹೇಳ್ತೇವೆ ವಿಳ್ಯದೆಲೆ ಮತ್ತು ಇದನ್ನೆಲ್ಲ ಕೊಟ್ಟು ಕರೆಯುವಂಥದ್ದು ನಮ್ಮ ಸಂಪ್ರದಾಯ. ದಯಮಾಡಿ ಆಟಿ ಕಣಂಜ ಅಂದ್ರೆ ಆಟಿ ಕಣಂಜ ಬಂದ್ರೆ ಊರಿಂದ ಕೆಲವು ರೋಗ ಬಾಧೆಗಳನ್ನೆಲ್ಲ ಓಡಿಸ್ತಾರೆ ಅಂತ ಹೇಳೋ ಅದರ ಬಗ್ಗೆ ಸರ್ ಕತ್ತಲ್ ಸರ್ ಏನೋ ಹೇಳ್ತಾರೆ ಒಂದ್ ನಿಮಿಷ ಸರ್. ಹಾ ಹಾಗೆ ಓಕೆ. ಅವರು ಅವರು ಸಾಂಪ್ರದಾಯಿಕ ರೀತಿಯಲ್ಲಿ ನಮಗೆ ಚಾಲನೆಯನ್ನ ಕೊಡ್ತಾರೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡೋದೇ ಅವರ ಮುಖಾಂತರ ಇರಲಿ ಅನ್ನೋದು ನನ್ನ ಆಸೆ ಇತ್ತು. ಎಲ್ಲ ಹಿರಿಯರ ಅನುಮತಿಯೊಂದಿಗೆ ಒಂದು ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ, ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ಸರ್ವದ. ಆ ನಿರ್ವಿಘ್ನವಾದಂತಹ ಗಣಪ ನಮ್ಮೆಲ್ಲರಿಗೂ ಆಶಯವನ್ನ ಒಳ್ಳೆಯ ಆರೋಗ್ಯವನ್ನ ನೀಡಲಿ, ಹಾಗೆ ಆಟಿಕೊಳ್ಳಂತೆ ಕೂಡ ಇವತ್ತು ಬಂದಿದೆ. ಎಲ್ರಿಗೂ ಕೂಡ ಸುಖ ಸಮೃದ್ಧಿ ನೆಮ್ಮದಿ ಶಾಂತಿಯನ್ನ ಗಣಪತಿ ಕೊಡ್ಲಿ ಅಂತ ಆ ಶರವು ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಆದಿ ಕಳಂಜವನ್ನ ವೇದಿಕೆ ಮುಂಭಾಗಕ್ಕೆ ಆಹ್ವಾನ ಮಾಡ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ಬನ್ನಿ, ನಾವೆಲ್ಲ ನೋಡ್ಲೇ ಇಲ್ಲ ಅಂತಹ ಜನಪದ ವೈಭವ ಇವತ್ತು ಮಾಂಡವಿ ಮೋಟರ್ಸ್ ನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ.
ದೀಪವನ್ನ ದಯಮಾಡಿ ವೇದಿಕೆ ಮೇಲಿರ್ತಕ್ಕಂತ ಗಣ್ಯರು ಶ್ರೀಮಾನ್ ದಯಾನಂದ್ ಕತ್ತಲ್ ಸರ್ ಅವರು ಹಾಗೆ ಡಿಸಿಪಿ ದಿನೇಶ್ ಕುಮಾರ್ ಅವರು ದಯಮಾಡಿ ವೇದಿಕೆ ಮೇಲೆ ದೀಪವನ್ನು ಪ್ರಜ್ವಲನೆ ಮಾಡಬೇಕು. ಹಾಗೆ ನಮ್ಮ ಜೊತೆ ಇರತಕ್ಕಂತಹ ಒಂದು ನಮ್ಮೆಲ್ಲ ವರ್ಕ್ಶಾಪ್ ಸಂಸ್ಥೆಯ ಪರವಾಗಿ ಹರೀಶ್ ಪೈರ್ ಅವರು ವೇದಿಕೆ ಮೇಲೆ ಬರಬೇಕು, ಹಾಗೆ ಸುಭಾಷ್ ಜೈನ್ ಮತ್ತೆ ಅಕ್ಷಯ್ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುತ್ತಿದ್ದಾರೆ. ದೀಪವನ್ನು ಬೆಳಗ್ಗೆ ಜೋರಾದ ಸಪ್ಪಾಳೆ ಬರಲಿ. ಆದಿಕಳಂಜ ಪ್ರಾರಂಭವಾಗಿ ತಿಮ್ಮಕ್ಕ ಅವರ ಕ್ಷಮಿಸಿ ತಿಮ್ಮಕ್ಕ ಅವರು ನುಡಿಸ್ತಾ ಇರುವಂತಹ ಆ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ತಂದರೆ ಅಂತ ಕರೀತಾರಂತೆ. ಅವರು ಹಾಡುವಂತ ಹಾಡನ್ನ ತುಳು ಪಾಲ್ದಾನೆ ಅಂತ ಕರೀತಾರೆ, ಪಾಡ್ತಾನೆ ಅಂತ ಕರೀತಾರಂತೆ. ನಾವೆಲ್ಲರೂ ಕೂಡ ಅದನ್ನ ಕೇಳೋಣ. ತುಳು ಪಾಡ್ದಾನೆ ಮತ್ತೆ ತಂದರೆಯೊಂದಿಗೆ ತಿಮ್ಮಕ್ಕ ಜಾನಪದ ವೈಶಿಷ್ಟ್ಯವನ್ನ ನಮ್ಗೆ ನೆನಪಿಡಿಸ್ತಾರೆ ಈ ಒಂದು ಆಟಿ ಕಣಂಜ ನೃತ್ಯದೊಂದಿಗೆ. ಸ್ವಾಮಿ ಪೂಜಿನ ಸಂಸಾರ ಗಣಪತಿ ದೇವರನ್ನ ದುಂಬುದೀತು ಎಂಕಲ ಕುಸ್ತಾರು ಆತಿ ತಲತ್ತ ಕೊರಂಕಂಚನ ದುಂಬುದೀತು ಮನ್ಯಂದ ದಯ್ಯನು ದುಂಬುದೀತು ಪಂಡ ಎಂಕಲು ಆತಿ ಕಡಂಜ ಬಂಡ ಮೂಟ ತಿಂಗಳು ಆತಿಡು ಆತಿ ಮಾರಿ ಕೊನೆಯರೆ ಆತಿ ಕಡಂಜ ಪಿದ್ದಾಡು ಪಂಡ ನಮ್ಮ ಪರಶುರಾಮ ಶಿಷ್ಟ ಒರಿಯೋಡು ಪಂಡದು ಪರಶುರಾಮಗ ಪಾಂಡವರಿಗೆ ಲಡಾಯನಾಗ ಪಂಡ ಅಕ್ಕಲು ಆಟಿಗಡಂಜೆ ದುಂಬತ್ತ ಅಡ್ಡ ಬತ್ತಿ ಅಡ್ಡ ಬಂದಾಗ ಪರಶುರಾಮ ಸೃಷ್ಟಿನ ಹೊರತಂದೆ ಉರಿತಿನೇನು ಪಾಂಡವೇರನು ಲಡಾಯಿಗೆ ಬಂದಾಗ ದೂರಗಾಕರ ಮಲ್ತಿ ಅಪಗ ಮೂಟೆ ತಿಂಗಳು ಆಟಿಗಡಂಜೆ ಊರದ ಮಾರಿ ಕಲೆಯರೆ ಆಟಿಗಡಂಜೆ ಬರಂಗುಲ್ವಿ ಮಾಯುಡು ಬುಟ್ಟುಂಡಿ ಏನಾಯಿ ಗಡುಪುಲ ತೊಂಡಿ ಮತ್ತೆ ಕಾಲುಡು ಕಡಂದಲ್ಲಿ ಬದನಜಿ ಬಿರಂಗೋಡ ಆರೆಗೆ ದೊಡ್ಡಿ ಏನಾಯಿ ಬಿರೇಗೆ ಬಿನ್ನಾಯ ಎಂಜಿ ರಾಮಿಚಾಡಿ ಕಡಲಿ ಬೇದಿರಿ ಕಟ್ಟಣ್ಣ ಬಾಮೇರಿ ಬನ್ನಿ ಕಡಂದಿಗೆ ತನಿ ಕೈರಾ ಕಣ್ಣ ಬಡಕೈ ಕಾಲ್ಯಾಂಡಿ ಕಡಂದೈ ಕಾಲ್ಯಾ ಮುಟ್ಟಣ್ಣ ತಾನೆಲ್ಲ ಪೂಂಡಿ ನಾಯಿ ಆಟಿ ಮುಪ್ಪದಿನ ಅಡ್ಡನದ ಕುಡುದಿ ಕಣಂಜಿ ಬಾಂಡಿಲಿ ಬಿರಿದೆ ತಾನೆಲ್ಲ ಪೂಂಡಿ ನಾಯಿ ಆಟಿ ಮುಪ್ಪದಿನ ಬುಡಾರ ಗುಲ್ಲುಂಡಿ ಕಡಂಜಿ ಸಾಧನೆ ತೋಜಿದ್ದೆ ನಾಯಿ ಬೇದನೆ ರೊಪ್ಪಾಯಿ ಸಾಂತರಿ ಬಲ ತರಿ ತಿಂದೆ ನಾಯಿ ಸೊನ್ನಾಲರ ದೀನ ಮುಂದಿದ ಗಂಡ ತಿಂದೆ ಕಡಲಿ ದೊಂಡ ಮುರುಣ ನಾಯಿ ಕುಕ್ಕು ದಪ್ಪಡ ಓಡಿ ಕಾಲೋಡಾಯಿ ಮಾರಿ ಕಲಗಡೊಂದಿ ಮಾರಿಗ ಬೀರಿಗೆ ಕಡಂದಲ್ಲಿ ಜೋಟಾಲ ಚಂದ ಹುಚ್ಚದ ಕುತ್ತಿನ ಅಲ್ಲಿಗೆ ಬೇರೆ ಕಲಲ ಕೈ ಕಲಿ ಗೊತ್ತಿನ ಅಲ್ಲಿಯೇ ಪುಲಾಕೆ ಬರಲ ನರಮನ ಗೊತ್ತಿನ ಅಲ್ಲಿಯೇ ಮುಡಾಯಿ ಬರಲ ಮಾರಿಗೆ ಬೀರಿಗೆ ಕಡಂಜಗೆ ಜೋಟಾನ ಚಂಡ ಎನಮದ ಕೈ ಕೊಯ್ಯೇ ಕಡಂಜೆ ಎನಮದ ಕೊಯ್ಯೇ
ಮಾಡ ಪಾದೆ ಮಾರಿ ತಲೆವದಂಡ ಕಡಂಜಿ ಎನಿಮದ ಕೈ ಕೊಯ್ಯಿ ಎನಿಮದ ಕೈ ಕೊಯ್ಯಿ ಕಡಂಜಿ ಎನಿಮದ ಪೂ ಕೊಯ್ಯಿ ಅಂತರ ಬಲಿ ಕಟ್ಟಿ ಕಡಂಜಿ ಆಕಾಶ ಬಲಿ ಕಟ್ಟಿ ಊರು ತಗೊಂಡು ತಮ್ಮಡಾಯಿ ಕೊನುಬಾಡು ಕಡಂಜಿಗೆ ಕೊರಿಪಿನ ಮೂಡ್ದ ಸಾಂತಾನಿ ಏಡ್ದ ಪುಲಿ ಮೂಡ್ದ ಸಾಂತಾನಿ ಮಜ್ಜಿ ಮಂಜಲ ಉಪ್ಪು ಪುಲಿ ಅಯ್ಯಲ ಬಾರು ಕಡಂಜಗು ತಿಮ್ಮಕ್ಕ ಅವರನ್ನ ಮತ್ತು ಕಾಡಿ ಕಲಿಂಜವನ್ನ ಎಲ್ಲರೂ ಕೂಡ ಜೋರಾಗಿ ಎದ್ದು ಪ್ರಾರ್ಥನೆ ಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ಸಾಂಪ್ರದಾಯಿಕವಾಗಿ ಮಂಗಳೂರು ನಗರಕ್ಕೆ ಮಾಂಡವಿ ಮೋಡಸ್ ಅಂಗಣಕ್ಕೆ ನಾವು ಅವರನ್ನ ಕರ್ಕೊಳ್ತಾ ಇದ್ದೇವೆ. ಪ್ರೀತಿಯ ಸ್ವಾಗತ ಸುಸ್ವಾಗತವನ್ನ ಆಟಿ ಕಳಂಜಾಗೆ ಆಟಿ ಕೂಟದಕ್ಕೆ ನಾವು ಕರ್ಕೊಳ್ತಾ ಇದ್ದೇವೆ. ಅವರನ್ನ ಬರಮಾಡಿಕೊಳ್ತಿದ್ದೇವೆ ಸಾಂಪ್ರದಾಯಿಕ ರೀತಿಯಲ್ಲಿ. ನಮ್ಮ ದಯಾನಂದ್ ಕತ್ತಲ್ ಸರ್ ಅವರ ಜೊತೆಗೆ ನಮ್ಮ ಸಿಬ್ಬಂದಿ ಜೊತೆಗೆ ಡಿಸಿಪಿ ಸರ್ ಕೂಡ ಇದ್ದಾರೆ. ನಮ್ಮ ಊರಿನಿಂದ ಎಲ್ಲ ರೀತಿಯ ರೋಗ ರುಜಿನಗಳು ಓಡಿ ಹೋಗಿ ಅಂತ ಎಲ್ಲರೂ ಶುಭವನ್ನ ಹಾರೈಸೋಣ. ಹಾಗೆ ಮಳೆ ಸಮೃದ್ಧಿ ಸುಖ ಶಾಂತಿ ಸುಖ ಶಾಂತಿ ನೆಮ್ಮದಿ ಎಲ್ಲರನ್ನು ಕೂಡ ಸೇರ್ಲಿ ಅನ್ನೋದು ನಮ್ಮ ಆಸೆ. ಜಾನಪದ ಪ್ರಶಸ್ತಿಯಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ತಿಮ್ಮಕ್ಕ, ನಮ್ಮ ಒಂದು ಕುತ್ತಾರು ಪ್ರಾಂತದಲ್ಲಿ ಇರ್ತಕ್ಕಂತಹ ತಿಮ್ಮಕ್ಕ ಅವರಿಗೆ ಜಾನಪದ ಒಂದು ವಿಶೇಷ ಸಾಧನೆಗಾಗಿ ರಾಜ್ಯ ಪ್ರಶಸ್ತಿ ಕೂಡ ಲಭ್ಯವಾಗಿದೆ. ಜಾನಪದ ಸಂಸ್ಕೃತಿಯಲ್ಲಿ ಇನ್ನೂ ಕೂಡ ಹೆಚ್ಚು ನಮ್ಮ ಇಡೀ ದೇಶಕ್ಕೆ ಆ ಜಾನಪದ ಸಂಸ್ಕೃತಿಯನ್ನು ಹರಡುವ ಶಕ್ತಿಯನ್ನು ದೇವರು ಅವರಿಗೆ ಕೊಡ್ಲಿ. ಹಾಗೆ ನಮ್ಮ ಒಂದು ಮಾಂಡವಿ ಮೋಟರ್ಸ್ನ 40ನೇ ವರ್ಷದ ಸಂಭ್ರಮದಲ್ಲಿ ನಡೀತಾ ಇರತಕ್ಕಂತಹ ಆಟದ ಕೂಟ ಮಳೆಗಾಲದ ವಿಶೇಷ ಆಟ ಊಟದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಆದಿಕಣಂಜ ನೃತ್ಯವನ್ನು ನೋಡಿದ್ದು ನಾವು ಇನ್ನೂ ಕೂಡ ಇನ್ನೊಂದು 5 ನಿಮಿಷಗಳ ಕಾಲದ ನಂತರ ಅವರ ಒಂದೆರಡು ಸಾಂಪ್ರದಾಯಿಕ ಒಂದು ಬಳುವಳಿಯ ನೃತ್ಯವನ್ನ ನೋಡ್ಲಿಕ್ಕಿದ್ದೇವೆ ಅಂತ ಹೇಳ್ತೇನೆ. ಅವರು ತಿಮ್ಮಕ್ಕ ಅವರು ಇನ್ನೊಂದೆರಡು ನೃತ್ಯವನ್ನ ನಮ್ಗಾಗಿ ಮಾಡಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ನಮ್ಮ ಡಿಸಿಪಿ ಸರ್ ಅವರಿಗೆ ಕರ್ತವ್ಯದ ನಿಮಿತ್ತ ಹೊರಡಲಿಕ್ಕೆ ಇರೋದ್ರಿಂದ ನಮಗೊಂದು ಶುಭಾಶಯವನ್ನ ಕೋರಿ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯ ಹೇಳಿ ಹೊರಡ್ತಾ ಇದ್ದಾರೆ. ಅವರನ್ನ ವೇದಿಕೆಗೆ ಆಹ್ವಾನ ಮಾಡ್ತೇನೆ. ಎಲ್ರಿಗೆ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಂಡವಿ ಮೋಟರ್ಸ್ನ ಮುಖ್ಯಸ್ಥರೇ, ದಯಾನಂದ ಕತ್ತಲ್ ಸರ್ ಅವರೇ, ಇಲ್ಲಿ ನೆರೆದಿರುವಂತಹ ಮಾಂಡವಿ ಮೋಟರ್ಸ್ನ ಎಲ್ಲ ಸದಸ್ಯರೇ, ಮಂಗಳೂರಿನ ನಾಗರಿಕರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ತುಳುನಾಡ ಜನತೆಗೆ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಕೂಡ ನಾನು ಆಟಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಹಿಂದೆ ಕೂಡ ನಾನು ಇದೇ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಆ ಸಂದರ್ಭದಲ್ಲಿ ವಾಹನ ಚಾಲಕರಿಗೆ ಮೋಟಾರು ವಾಹನ ಕಾಯ್ದೆಯ ನಿಯಮಗಳ ಬಗ್ಗೆ ಕೆಲವು ಮಾಹಿತಿಯನ್ನು ನೀಡಿದೆ. ನನಗೆ ಮೊನ್ನೆ ತಾನೇ ಈ ಒಂದು ನಮ್ಮ ಮಾಂಡವಿ ಮೋಟರ್ಸ್ನಲ್ಲಿ ಆಟಿದ ಕೂಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ, ಒಂದು ಆಹಾರ ಮೇಳವನ್ನು ಆಯೋಜನೆ ಮಾಡ್ತಾ ಇದ್ವಿ ಅಂತಂದರು. ನನಗೆ ಬಹಳ ಆಶ್ಚರ್ಯ ಆಯಿತು, ಏನಪ್ಪ ಇದು ಆಟಿದ ಕೂಟಕ್ಕೂ ಮಾಂಡವಿ ಮೋಟರ್ಸ್ಗೆ ಏನು ಸಂಬಂಧ ಅಂತ ತಿಳ್ಕೊಂಡು ಈಗ ತಾನೇ ತಿಳ್ಕೊಂಡೆ. ಇದು 40ನೇ ವರ್ಷದ ಆಚರಣೆ ಅಂತನ್ನುವಂಥದ್ದು ತುಳುನಾಡು ಸಾಂಪ್ರದಾಯಿಕ ಹಿನ್ನೆಲೆ ಉಳ್ಳಂತಹ ಒಂದು ನಾಡು. ಸೊ ಈಗ ನಾವೇನು ಒಂದು ವೈಭವಯುತವಾದಂತಹ ಒಂದು ಪ್ರದರ್ಶನವನ್ನು, ಒಂದು ಜಾನಪದ ಪ್ರದರ್ಶನವನ್ನು ನೋಡಿದ್ವಿ, ಬಹಳ ಖುಷಿಯಾಯಿತು. ಬಹಳ ಹಿಂದೆ ಅಂದರೆ ನಾವೆಲ್ಲ ಚಿಕ್ಕದಿದ್ದಾಗ ಈ ರೀತಿಯಾದಂತಹ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಆಟಿ ಹಬ್ಬ ಅಥವಾ ಆಟಿ ತಿಂಗಳು ಅಂತಂದರೆ ಇದು ಮಳೆಗಾಲ, ಅತ್ಯಂತ ಜಾಸ್ತಿ ಮಳೆ ಬರುವಂತಹ ಒಂದು ಸಂದರ್ಭ. ಆದರೆ ಈಗ ನಿಸರ್ಗ ವಿಪರೀತವಾಗಿ ಎಲ್ಲ ಬದಲಾವಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಮಳೆ ಅನ್ನುವಂಥದ್ದು ಬಹುಶಃ ಈ ದಿನ ಏನು ಆಚರಣೆ ಮಾಡ್ತಾ ಇದ್ದಾರೆ, ಬಹುಶಃ ಇವರ ಆಚರಣೆಗಾಗಿನೇ ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತನ್ನುವಂಥದ್ದನ್ನ ನಾನು ಅಂದ್ಕೊಂಡಿದ್ದೀನಿ. ಮಳೆ ಅಗತ್ಯ, ಬಟ್ ಆದರೆ ಅತಿವೃಷ್ಟಿ ಆದರೆ ಅದು ಸಮಸ್ಯೆ ಆಗುತ್ತೆ. ಬಟ್ ಇದು ಅತಿವೃಷ್ಟಿ ಅಲ್ಲ ಇದು. ಸೊ ಎಲ್ಲ ಕಡೆ ಮಳೆ ಸಾಕಷ್ಟು ಆಗ್ತಾ ಇದೆ, ಹಾಗಾಗಿ ಸೊ ಅದನ್ನು ಕೂಡ ನಾವು ಸ್ವಾಗತ ಮಾಡಲೇಬೇಕಾಗತ್ತೆ, ಮಳೆ ಬೇಕಾಗತ್ತೆ. ನಾನು ಜಾಸ್ತಿ ಏನು ಮಾತಾಡೋದಿಲ್ಲ. ಸೊ ಈಗ ಸಾಂಪ್ರದಾಯಿಕ ಮಾತುಗಳನ್ನು
ವಶ ನೀವು ಹಿಂದೆ ಕೇಳಿದಿರಿ, ಇನ್ನು ಕೂಡ ಕೇಳಿದಿರಿ. ತುಳುನಾಡ ಗೌರವಯುತವಾದಂತಹ ದಯಾನಂದರವರು ಇದ್ದಾರೆ, ಹಾಗೇನೆ ಹಲವಾರು ಗಣ್ಯರು ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವವರು ಇದ್ದಾರೆ. ಬಹುಶಃ 36 ಅಂಗಡಿಗಳನ್ನ ಇಟ್ಟಿದ್ದಾರೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಸೊ ಈ ಒಂದು ಆಹಾರ ಮೇಳ ಬಹುಶಃ ಮಳೆ ಕಾರಣದಿಂದಾಗಿ ಹೆಚ್ಚಿನ ಜನರು ಇಲ್ಲಿ ಸೇರಲಿಲ್ಲ, ಬಟ್ ಆದರೂ ಕೂಡ ಮಂಗಳೂರಿನ ಜನತೆ ಈ ಒಂದು ಆಹಾರ ಮೇಳದ ಉಪಯೋಗವನ್ನ ಪಡ್ಕೋಬೇಕು. ತುಳು ನಾಡಿನ ಏನು ವಿವಿಧ ಭಕ್ಷ್ಯಗಳಿದ್ದಾವೆ, ಸೊ ಆಹಾರ ಪದ್ಧತಿ ಇದೆ, ಆಹಾರ ಇರ್ಬೋದು, ಬೇರೆ ವಸ್ತುಗಳು ಏನೇನಿದೆ ಅದನ್ನೆಲ್ಲವನ್ನ ಅನುಭವಿಸಬೇಕು ಅಂತ ಹೇಳ್ತಾ ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಕೂಡ ನನ್ನ ವಂದನೆಗಳನ್ನ ಸಲ್ಲಿಸ್ತಾ ಎಲ್ರು ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ನಡೆಸಲಿಕ್ಕೆ ಆಗ್ಲಿ ಅಂತನ್ನುವಂತಹ ಒಂದು ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಡಿ ಸಿ ಪಿ ಸರ್ ಹೇಳಿದಾಗೆ ತುಳುನಾಡ ವೈಭವ ಸಂಸ್ಕೃತಿ ಜೊತೆಗೆ ಪಕ್ಕದ ಜಿಲ್ಲೆಯವರಾಗಿ ನಮ್ಗೆ ಪ್ರೀತಿಯಿಂದ ಬಂದು ಮಂಗಳೂರಿನ ರೀತಿಯಲ್ಲಿನೇ ಈ ಒಂದು ಸಂಪ್ರದಾಯಕ್ಕೆ ಪ್ರೋತ್ಸಾಹ ನೀಡುತ್ತಿರ್ತಕ್ಕಂತಹ ದಿನೇಶ್ ಕುಮಾರ್ ಸರ್ ಅವರು ನಮ್ಮ ನಾಡಿನ ಒಬ್ಬ ದಕ್ಷ ಅಧಿಕಾರಿಗಳಲ್ಲಿ ಒಬ್ರು. ಅವರು ಇವತ್ತಿರೋದು ತುಂಬಾ ಸಂತೋಷ ಆಗಿದೆ ನಮ್ಗೆ. ಅವರಿಗೆ ಬೀಳ್ಕೊಡ್ತಾ ಮಾಂಡವಿ ಮೋಡೇಶ್ವರವಾಗಿ ಒಂದು ಕಿರುಕಾಣಿಕೆಯನ್ನು ಕೊಡಬೇಕಂತ ನಮ್ಮ ಶ್ರೀಮಾನ್ ಶಶಿಧರ್ ಕಾರಂತ್ ಮತ್ತು ಮಿಷನ್ ಶೆಟ್ಟಿ ಅವ್ರನ್ನ ಕೇಳ್ಕೊಳ್ತೇನೆ. ಅವರಿಗೊಂದು ಜೋರದ ಚಪ್ಪಾಳೆ ಬರಲಿ, ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವಂತ ಮನಸ್ಸಿರುವಂತ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಅವರನ್ನ ಬೀಳ್ಕೊಡ್ಬೇಕು ಅಂತ ಹೇಳಿ ಸತಿ ಮತ್ತೆ ಸೌಮ್ಯ ಅವ್ರನ್ನ ಕೇಳ್ಕೊಳ್ತೀನಿ, ಬೀಳ್ಕೊಟ್ ಬನ್ನಿ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಕಾರ್ಯಕ್ರಮನ ಮುಂದುವರಿಸ್ತಾ ಜಾನಪದ, ನಮ್ಮ ಜಾನಪದ ಸಂಸ್ಕೃತಿಯ ವೈಭವ ಮತ್ತೆ ಸಾರ್ಥ ಹೋಗ್ತೇವೆ. ಅದೇನು ಅಂತ ಹೇಳಿದ್ರೆ ಆಟಿದ ಕೂಟ. ಅದೇ ಸರ್ ಹೇಳ್ತಿದ್ರು, ಮಳೆ ತುಂಬಾ ಬರ್ತಿತ್ತು, ಆ ಮಳೆ ತುಂಬಾ ಬರೋ ಕಾಲದಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ಅಂತಹ ಸೀಸನಲ್ ಒಂದು ಮಾಡ್ತಾ ಇದ್ದಂತ ಒಂದು ಹಬ್ಬ ಆಟಿದ ಕೂಟ. ಅಲ್ಲಿ ತುಂಬಾ ಆ ಒಂದು ಮಳೆಯಲ್ಲೇ ಆಡ್ತಾ ಇದ್ದಂತ ಆಟೋಟಗಳಿತ್ತಂತೆ. ಅದಕ್ಕಾಗಿ ಅದ್ ಹೇಗಿರ್ತಿತ್ತು, ಅದು ಎಂಥದ್ದು ಅಂತದನ್ನೆಲ್ಲ ಸೇರಿ ಅದಕ್ಕೆ ಒಂದು ಗಾದೆ ಮಾತುಗಳನ್ನೆಲ್ಲ ಒಂದು ಪುಸ್ತಕ ಕೂಡ ಸ್ನೇಹಿತರು ಬರೆದಿದ್ದಾರೆ. ಅದು ಕೂಡ ಮುಂದೆ ಮುಂದೆ ಬರ್ತಾ ಹೋಗ್ತದೆ. ಅದಕ್ಕೂ ಮುಂಚಿತವಾಗಿ ಒಂದು ನಮ್ಮ ಒಂದು ಕನ್ನಡ ನಾಡಿನ ತುಳುನಾಡಿನ ಸಂಸ್ಕೃತಿಯನ್ನ ಇಡೀ ಪ್ರಪಂಚಕ್ಕೆ ಬೆಳಗ್ತಾ ತುಳು ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಿಜೇತರಾದಂತಹ ತುಳು ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಮಂತ ದಯಾನಂದ ಕತ್ತಲ್ ಸರ್ ಅವರು ನಮ್ಮೆಲ್ಲರನ್ನು ಸೇರಿ ಒಂದು ಮಾತನಾಡಬೇಕು ತುಳುನಾಡ ಸಂಸ್ಕೃತಿ ಬಗ್ಗೆ, ಆಟಿ ಬಗ್ಗೆ. ಹಾಗೆ ಸೆಲ್ಫಿ ಕೌಂಟರ್ ನಲ್ಲಿ ನೀವು ಕೂಡ ಎಲ್ಲರೂ ನಿಮ್ಮ ಸೆಲ್ಫಿಯನ್ನ ತಗೊಳ್ಬಹುದು. ನಮ್ಮ ಡಿ ಸಿ ಪಿ ಸಾಹೇಬ್ ಸೆಲ್ಫಿ ಕೌಂಟರ್ ನ ಸೆಲ್ಫಿಯನ್ನು ಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ಅವ್ರಿಗೆ ಕೊಡ್ತಾ ವೇದಿಕೆ ಮೇಲೆ ಆಹ್ವಾನ ಮಾಡ್ತಿದ್ದೇನೆ ದಯಾನಂದ್ ಕತ್ತಲ್ ಸರ್ ಅವ್ರನ್ನ ತುಳುನಾಡ ಬಗ್ಗೆ ಆಟದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ. ಸಂಪುಲ್ಲ ಜಾಜೆ ವೈಪುಲ್ಲ ಸೀಮೆ ನೀರುಗಳ ನಿರಲುಗಳ ಇನೆಯತ್ತಿನಂತಿತ್ತಿನ ನಾಗನಡೆ ಬಲಿಪಬಾಯಿ ಸರ್ಪಮಂಡೆ ಪಂಚವರ್ಣದ ಕರ್ಣಿಕದ ಪುಂಚದ ಮಣ್ಣದ ನಮ್ಮ ಸತ್ಯ ಚಿತ್ತೊಳಗೆ ನಮ್ಮ ಮಾತಿರ್ಲ ನೀಟಪ್ಪ ಅಡ್ಡ ಹುಡುಗ ಆಟಿಪೋಪನಿ ಆನೆಗಲ್ಕ ಸೋಣಪೋಪನಿ ಕುದುರೆಗಲ್ಕ ಕಬ್ಬಿಸೀಕೆ ಗಿಡಪುನಲ್ಕ ಪಾಲಕ್ಕೆತ್ತೆ ಕಷಾಯ ತರ್ಕ ಉಪ್ಪು ನುಪ್ಪು ತಿಂತಿರುಣುಕ ಬೆನ್ನಿ ಬೇಲೆ ದಂಚಿ ತೂಕ ಕಳಂಜ ನಲಿಕೆ ಜೋಗ ತೂಕ ಬಾರು ಕೊರ್ಕ ಸಿಕ್ಕಿ ಬುಡುಕ ಆಟಿ ತಿಂಗೊಳ್ಳು ಕರಿಯಡ ಕಷ್ಟ ವರ್ಷ ಪೂರ್ತಿ ತಿಕ್ಕಡಿ ಇಷ್ಟ ತುಳು ಅರ್ಥ ಆಗದವರಿದ್ರೆ ದಯವಿಟ್ಟು ಕೈ ಎತ್ತಬೇಕು. ಎಲ್ರಿಗೂ ಅರ್ಥ ಆಗುತ್ತಲ್ಲ, ಮಾತ್ರೆಗಳು ಅರ್ಥ ಆಗೊಂಡತ್ತ. ಬಾರಿ ಸಂತೋಷ ಅಪನಿದಾದ ಕೇಂದ್ರ ನಲ್ಪ ವರ್ಷದ ಜಕ್ಕರ್ ಜವನೆ ಒಂದು ಸಂಸ್ಥೆ ನಮ್ಮ ಮಾಂಡವಿ ಮೋಟರ್ ನಮ್ಮ ಬದುಕು ಕೈಕಾರು ಗಟ್ಟಿ ತಂಡ ಮಾತ ಕೈಕಾರು ಗಟ್ಟಿಜ್ಜ ಕೈಕಾರು ಸುಖಜ್ಜ ಆಯೆ ಪಾರುಪಾಡಿಲು ಬರ್ಲೇಕ ಆ ವೈಕಲ ಆಯೆಗೆ ಭಾರಿ ಅಶಕ್ತಿ ಎಂದು ಬಣಪೇರು ಅಂಚಿತ್ತಿನ ಅಕ್ಕಲಿಗೆ ನಮ್ಮ ಒಂಜಿ ಮಾಂಡವಿ ಮೋಟಾರ್ ಬಣಪನ ಅತ್ತ ಮೋಟಾರ್ ಬಣಪನವು ಕೈಕಾರ ಇತ್ತೆನಲ್ಕ ಕಣ್ಣು ಮುಚ್ಚಿ ಬುಳವಡ್ಡ ಒಂಜಿ ಕಡೆ ಹಿಡಿದು ಒಂಜಿ ಕಡೆ ನಮ್ಮ ಲೆತ್ತಂಬೋಪನ ಅಂಚಿತ್ತಿನ ನರಮಾನಿನ ಸರ್ರರು ತರದು ಕಾರುವರೆ ಮುಟ್ಟೋ ಓ ಯಂತ್ರನ ಅಂಚನೆ ಈ ಮೋಟಾರು ವಾಹನಗಳೇ ಐತವ್ಯಾಯ ನಂಚತ್ತನ ಯಂತ್ರಳುಳ್ಳೋ ಅವೇ ನಮ್ಮ ಶರೀರ ನಿಂಚ ತಾಂಕಬನೋ ಅಂಚನೆ ಯಂತ್ರನ ಚಾಲನೆ ಮಲ್ಪನೆ ಅವೇನ ತಾಂಕಿಡ ಅವು ನಮನ ತಾಂಕೊಂಡು
ಒವೇ ರೀತಿಯ ನಂಗ ಸಮಸ್ಯೆ ಕೊರೋನ ಲಗವನ ಮಾಡ್ತಾ ಅನ್ಕೊಂಡು ಅಂಚೋ ನಮ ತುಳೆಗೆ ಕಾಂಡ ಬೇಗ ಲಕ್ಕದು ಬಂಡ ಬೇಗ ಬಂಡ ನಿಖಿಲ್ ಲೆಕ್ಕಡು ಕೆಲವು ಜನ ಲೆಕ್ಕಡು ಜನ್ಮ ಗಂಟೆ ಏಳು ಗಂಟೆ ಅತ್ತೆ ಬ್ರಾಹ್ಮಿ ಮುಹೂರ್ತ ಆಬಂಡ್ಬೇರು ನಾಲೇ ಕಾಲು ಗಂಟೆ ಪಕ್ಕಿಲು ಚಿಲಿಪಿಲಿ ಚಿಲಿಪಿಲಿಂದ ಗೂಡು ಬಡ್ಪನ ಪಡ್ತು ಕಿದಜಿತ್ತಿನ ಕಂಜಿ ಕೈ ಕಂಜಿ ಅಂಬಾ ಪಡ್ಪನ ಪಡ್ತು ಕೋರಿ ಕೊಕ್ಕೋ ಕೊಕ್ಕೋ ಒಂದು ಕೆಲಿಪನ ಪಡ್ತು ಬಾಯಿ ಬರಂದು ನಂಚಿತ್ತಿನ ಆ ಮೂಕ ಪಕ್ಷಿಲು ಅತ್ತಂಡ ಪ್ರಾಣಿಲು ಅಕ್ಲೆಗೂ ಗೊತ್ತುಂಡು ವಾ ಪೊರ್ತು ಯಾನ ಲಕ್ಕೆರೆ ಸರಿಯಾದುಂಡು ವಾ ಪೊರ್ತು ಯಾನ್ ನಿದ್ರಿಯರೆ ಸರಿಯಾದುಂಡು ಅಕ್ಲೆ ಗೊತ್ತುಂಡು ಅಕ್ಲೇರ್ದು ನಮ್ಮ ಕೈ ಕಲ್ಪೋಡು ನಮ ಆ ಪೊರ್ತುಡು ಸಂಧ್ಯಾಕಾಲ ರಡ್ಡ ಮುಂಕುಡ್ಲ ಉಚ್ಛ್ವಾಸ ನಿಶ್ವಾಸ ಮಲುಪಿನ ಪೊರ್ತು ಇತ್ತ ನಮ್ಮ ಒಂಜಿ ಮುಂಕುಡ್ದು ಇತ್ತಂಡ ಆ ಪೊರ್ತುಡು ಉಚ್ಛ್ವಾಸ ನಿಶ್ವಾಸ ರಡ್ಡ ಮುಂಕುಡು ಮಲ್ಪ ಆ ಪೊರ್ತುಡು ನಮ್ಮ ಲಕ್ಕದು ಯೋಗ ಧ್ಯಾನ ಪ್ರಾಣಾಯಾಮ ಉದಲ್ಪುರ ಮಲ್ಪನೆ ತೊಟ್ಟಿಗೆ ನಮ್ಮ ಆರೋಗ್ಯ ನಮ್ಮ ಕಾತೊಂದು ಬತ್ತಂದಂಡ ನಮ್ಮ ಬದುಕು ಒಂಜಿ ಸುದೃಢ ಆದಿಕೊಂಡು ಆರೋಗ್ಯಕರ ಜೀವನ ಆದಿಕೊಂಡು ಅಂಚನೆ ಆಹಾರ ಪದ್ಧತಿ ಒಂದು ಯೋಗ ಅಂದಂಡ ಐತೊಟ್ಟಿಗೆ ಆಹಾರ ಅಷ್ಟಾಂಗ ಯೋಗಡು ಅಪ್ಪೂರ ಬರ್ಕೊಂಡು ಯಮ ನಿಯಮ ಪ್ರಾಣಾಯಾಮ ಧ್ಯಾನ ಧಾರಣ ಪ್ರತ್ಯಾಹಾರ ಅತಿ ಸಮಾಧಿ ಅಡೆವರೆ ಮುಟ್ಟೋ ನಮ್ಮ ಅಷ್ಟಾಂಗ ಯೋಗಡೆ ಬರ್ಕೊಂಡು ಅಂಡ ಐತ ಆಹಾರ ಪದ್ಧತಿಲ ನಂಗೆ ಭಾರಿ ಪ್ರಾಮುಖ್ಯ ನಮಕ್ಕೆ ಮನುಷ್ಯನ ಬದುಕಡೆ ಮೂಜಿ ಸಂಗತಿಪ್ಪುಂಡು ಮೂಜಿ ನಮನೆ ಸಿಕ್ಕಿ ವಾತ ಪಿತ್ತ ಕಫ ಸಹಿತವಾಯಿನ ನೂದು ಮೂಜಿ ನಮನೆ ಸಿಕ್ಕಿಗೆ ಸಾರೋದ್ದುಲ ನಿತ್ತುಲ ದೈ ಬೂರು ಬಳ್ಳಿವರತ ಕೋಪೆಲು ನಮ್ಮ ಪ್ರಕೃತಿಯುಳ್ಳ ತಿಳುವ ನೆಲತ ವಿಶೇಷತೆ ಅವು ನಿಗಳಿಗೆ ಮಾತ್ರ ಗೊತ್ತಿಪ್ಪಳು ನಂಗೆ ನೂದರ್ದ ನಿತ್ತದ ಸಿಕ್ಕುಲುಳ್ಳ ವಾತ ಪಿತ್ತ ಕಫ ಸಹಿತವಾಯಿನ ನೆಟ್ಟು ಅಂದ ಸಾರೋದ್ದು ನಿಕ್ಕಿ ನಂಗೆ ಚಿತ್ತಿನ ದೈ ಬೂರು ಬಳ್ಳಿ ಮರದ ಕೋಪೆ ತುಳುವ ನೆಲಟುಲ್ಲ ನಮಕ್ಕೆ ಗೊತ್ತಿಜ್ಜಿ ಅಂದ ನಮ್ಮ ಹಿರಿಯಾಕಲು ಈ ತುಳುವ ನೆಲಟು ಕಾಯರು ಬೊಕ್ಕ ಕನಪಡೆ ಉಂದನ್ ರಡ್ಡೇನೆ ಬಿಡ್ದು ಬೊಕ್ಕ ಮಾತೆತ್ತಲ ಪುಳ್ಳ ಮರ್ದು ಬೇರು ಮರ್ದು ಕೆತ್ತೆ ಮರ್ದು ಚಿಗುರು ಮರ್ದು ಉಂದನ್ ಪೂರ ನಮ್ಮಕ್ಕೆ ಕೊರೊಂದಿತ್ತೇರು ತಿಮ್ಮ ಕಡೆ ಸರಿ ಕೇಂದ್ರ ದುಂಬದ ಕಾಲುಡು ಈರೀರ್ನ ಪುಲ್ಯಲ್ಲಿಗೆ ಜೋಕಲಿಗೆ ಅತ್ತಂಡ ಹಿರೇಗೀರ್ನ ಅಜ್ಜಿ ಜೋರು ಸೀತಾಂಡ ದಾದ ಮಲ್ತಂತೇರಿ ಕೇಂಡ ಒಲ್ದು ಪೊಂಗರದ ಮರ ಇತ್ತಂಡ ಮಗ ಐತ ತಪ್ಪುನು ಕನತ್ತದೆ ಓಡುಡು ಬೆಪ್ಪು ಮಲ್ತದೆ ಅದನ್ನು ಗುದ್ದುದು ನೆತ್ತಿಗೆ ತಿಬಲೆ ಮಾಡೋದಿತ್ತೇರಿ ವಾಸಿ ತಲೆ ಬಲಿಕೊಂಡು ಐದೊಕ್ಕ ದುಂಬ ಬತ್ತದು ಕುಂಕುಮ ಅದನ್ನು ಸೋಕುಡು ಓಡುಡು ಪೊತ್ತನು ಮಣ್ಣದ ಓಡುಡು ಪೊತ್ತದು ಅದನ್ನು ಜೋಕಲ ನೆತ್ತಿಗೆ ತಿಪ್ಪಲೆ ಬಂಡ ವಾಸಿ ತಲೆ ಗಿಡಪುಂಡು ನಮಕ್ಕೆ ಇತ್ತದಾದ ತಂಡೆ ಆಂಗ್ಲ ಮರ್ದಿಗೆ ಹೋದು ಒಂಜಿ ಸಿಕ್ಕಿಗೆ ಮರ್ದು ಕೊರಂಡ ಕುಡಂಜಿ ಸಿಕ್ಕಿ ವಾತೋಕರ್ಣ ಮರ್ದು ಸೀತೋ ಕಾಪುಜಿ ಸೀತೋಕರ್ಣ ಕಪ್ಪ ಕಾಪುಜಿ ಈ ಪರಿಸ್ಥಿತಿ ಶರೀರನು ಸೀಕದ ಗೂಡು ಮಲುಪನ ಕಾಲ ಇತ್ತೆ ಆತಂಡು ಆನಿದ ಕಾಲಡು ನಂಗ ಮಾತ ಸಿಕ್ಕ ಸಂಕಟಗೆ ಮರ್ದು ಮೌಲಿಗಳು ಪ್ರಕೃತಿ ಇತ್ತ ಐಕಬೋಡಾದು ನೆತ್ತ ಪೊಲವು ನಂಗೆ ಗೊತ್ತಾತಿನೇಪ ಸಂಕಟ ಬಂದಾಗ ವೆಂಕಟರಮಣ ಅಂದ ನಮ್ಮ ಪಣಪುರ ಪಾತ್ರದಲಕ ಸಿಕ್ಕ ಸಂಕಟ ಬತ್ತಂಡ ಮರ್ದನಾಡ್ನು ಆಟಿ ತಿಂಗಳು ಪಣಪುನವು ಇನಿ ನಮ್ಮ ಉತ್ಸವ ಮಲುಪುನ ಆಚರಣೆ ಮಲುಪುನ ಬಗೆ ಬಗೆ ತೆನಸ ತಿನ್ಪುನ ದಿನ ಅಪಗ ಆಟಿಜ್ಜಾನ್ ಆಟಿ ತಿಂಗಳು ಪಣಪುನವು ಕೀರಿ ಕಿಟ್ಟದ ಬರ್ಪುನ ಚೆತ್ತನ ಬರ್ಸ ಅಲ್ಪ ಅಲ್ಪ ಮಣ್ಣು ಕುರಿಯುವ ನಾವು ಅತ್ತಂಡ ಬೆತೆ ಬೇತೆ ರೀತಿಯ ಸಿಕ್ಕ ಸಂಕಟಲು ನಂತ ಬರ್ಪುನ ಕಾಲ ಆದಿತ್ತಂಡೆ ಆ ಸೀಕ್ ಸಂಕಟೆ ಬಂದಾಗನೇ ಮರ್ದ ಮೂಲಿಗೆ ನಾಡ್ನ ಚೆತ್ತಿನ ಅವಶ್ಯಕತೆ ಅನಿವಾರ್ಯತೆ ನಮ್ಮಳಿತ್ತಂಡು ಇತ್ತದಲಕ ಕುಜಲು ಗಂಜಿ ಡಾಕ್ಟ್ರ್ ಉಗುರು ಗಂಜಿ ಡಾಕ್ಟ್ರ್ ಕೆಟಿ ಗಂಜಿ ಡಾಕ್ಟ್ರ್ ಕಣ್ಣು ಗಂಜಿ ಡಾಕ್ಟ್ರ್ ಮೂಂಗು ಗಂಜಿ ಡಾಕ್ಟ್ರ್ ಎಲು ಗಂಜಿ ಡಾಕ್ಟ್ರ್ ಅಂಚೆ ಚರ್ಮ ಗಂಜಿ ಡಾಕ್ಟ್ರ್ ಬೇತೆ ಬೇತೆ ಡಾಕ್ಟರ್ ಇದ್ದಾಂಡ್ ಆ ಕಾಲಡು ಪಂಡಿತರ ನಕಲು ವಾರೀತಿ ನಾಡು ಅಂತೇರು ಏನು ಪಂಡಿತರು ಐಟು ಜಾತಿ ಪಣಪನ ವಿದ್ಯಾಂಡ್ ಕಳಂಜನ ಇನಿ ನಲಿಕೆ ತುಯರ ತನಿಖಲು ಕಳಂಜ ನಲಿಗೆಡೆ ಸ್ಪಷ್ಟವಾದುಂಡು ತುಳುನಾಡು ಮಾನಸಿಕ ವ್ಯಾಧಿ ಬೊಕ್ಕ ದೈಹಿಕ ವ್ಯಾಧಿ ಆದಿ ಬೊಕ್ಕ ವ್ಯಾಧಿ ಎಂದು ಬಣ್ಣ ಪೇರು ರಡ್ಡು ನಮ್ಮ ಸಿಕ್ಕು ಆದಿ ಬಂಡ ಮಾನಸಿಕ ವ್ಯಾಧಿ ವ್ಯಾಧಿ ಬಂಡ ದೈಹಿಕ ರೋಗ ಈ ರಡ್ಡು ಸಿಕ್ಕಿಗಲ ಮರ್ದು ಮೂಲಿಗೆ ನಾಡುಂತೀರಿ ತುಳುನಾಡದ ಮೂಲ ನಿವಾಸಿ ತುಳುನೆಲತ ಮೂಲ ನಿವಾಸಲಾಯನಂಚ ತನ್ನ ನಲಿಕೆ ಸಮುದಾಯದ ಕಲು ಅಕುಲ್ ನಮ್ಮ ಮಾನಸಿಕ ವ್ಯಾಧಿಗೆ ಮರ್ದು ಕೊಡುತ್ತೀರಿ ಎಂಚ ದೈವ ಅದು ಆಟಿ ತಿಂಗಳು ದೈವ ದೇವರಿಗೆ ಕರಿಪರಿಜಿದಾಯೇ ನಮಕೆ ಉನಿಯರೇ ಗತಿಜ್ಜಿ ಐಕ ದೈವ ದೇವರನ್ನ ಸಾನೊಳಗೆ ನಮ್ಮ ಬೀಗ ಬಾಡೊಂದಿತ್ತ
ಐಕೆ ಒಂದು ಗಾದೆಲ್ಲ ಕಟ್ಟದ ಆಟಿ ತಿಂಗಳು ದೈವಳು ಘಟ್ಟವಿತಾರೆ ವಾ ಘಟ್ಟಮಿತಾರ ಬಂಡ ಒಂದು ಪಾತ್ರೆಂಡು ಆಯನ ಪೂರ ಘಟ್ಟವಿತಾರದನ್ನ ಬಂಡ ಸೋತದೆ ಎಂದರ್ಥ ಘಟ್ಟಮಿತಾರ ಘಟ್ಟಮೆ ಬರತರಂದ ಅರ್ಥ ಅತ್ತೆ ಅವುಪಮೆ ಅಂಚ ಆಟಿ ತಿಂಗಳು ನಂಕೆ ಈ ಸಿಖ್ ಸಂಕಟ ಬರ್ಪನ ಪೊರ್ತುಡು ನಮಕ್ ಐದು ದುಂಬ ಬಾಕಿ ಪೊರ್ತುಡು ಪೋರ್ತು ಸೈತನ ಕಾಲುಡು ನಂಕೆ ಆತ್ಮಸ್ಥೈರ್ಯ ಜಿಂಜ ಒಂದಿತ್ತಿನ ಕಲು ಈ ತುಳು ನೆಲತ ದೈವನ ಅರ್ಥ ಕೇರಿ ದೈವ ಅದು ಅಪ್ಪೆ ತಮ್ಮಲೆ ಅದು ತಾಂಕಂಡ ತಮ್ಮಲೆ ಪೆದ್ದಂಡಪ್ಪೆ ನಿಗಳ ನನ್ನ ಕಾಪು ಏಪನಪ್ಪ ನಂಚತ್ತಿನ ರಕ್ಷಣಾತ್ಮಕವಾಯಿ ನಂಚತ್ತನ ಅಭಯ ಕೊರ್ಪನ ಮುಖೇನ ನಂಗೆ ಧೈರ್ಯ ಜಿಂಜ ಅಂತೇರಿ ಸಿಖ್ ಸಂಕಟಗೂ ಗಂಧವರ್ಧನ ಕೊರ್ಪನ ಮುಖೇನ ಸಿಖ್ ಸಂಕಟ ಗಿಡ ತೊಂದಿತ್ತೇರಿ ಅಂಚನೆ ಆಟಿ ತಿಂಗಳು ನಂಕ ಬರ್ಪನ ಚೆತ್ತನ ಸಿಖ್ಗೆ ಮರ್ದ ಮೂಲಿಗೆ ಬೋಡತ ಅಪಗ ಏರು ನಾಡು ಪತ್ತೊಂತೀನಿ ಆ ಸಂದಿಡೊಂಜಿ ಕಡೆ ಬರ್ಕೊಂಡು ಬಾರದ ಬಂಬು ತಿಂದೆ ಕಳಂಜಿ ಬಂಜಿ ಪುಳಿಪಾಯಿ ಮುಂಡಿದ ಕಂಡೆ ತಿಂದೆ ಕಳಂಜಿ ದೊಂಡೆ ಮೂರುಂಡಿ ಬಂಡ ಇತ್ತತ್ತುಲಿಗೆ ಕೊರೋನಾ ಬತ್ತಂಡತ್ತ ಕರಿನ ಸರ್ತಿ ಕೊರೋನಾ ಬಂದಾಗ ಐಕಬೋಡಾಪು ನನ್ ಚಿತ್ತಿನ ಮರ್ದ ನಾಡ್ಮಿಂಚ ಒವಾ ಒಂಜಿ ಪ್ರಾಣಿ ಇತ್ತುಂಡು ಆ ಪ್ರಾಣಿ ಐಕ ಐಕಂದೆ ನನಗ ಪರೀಕ್ಷೆ ಮಲ್ಪೇರೆ ಕಂತವನ ಎಲಿತ ಜಾತಿದ ಪ್ರಾಣಿಗೆ ಅವನ ಚುರು ಪರೀಕ್ಷೆ ಮಲ್ಪನು ಐದಕ್ಕೆ ನರವಾಣಿಯ ಪರೀಕ್ಷೆ ಮಲ್ಪನು ಆಂಡ ಆನಿದ ಕಾಲದ ನಲಿಕೆ ಸಮುದಾಯದ ತಂಡ ದೈವ ನರ್ತಕಿರು ಏತ ತ್ಯಾಗಿಲಾದಿತ್ತಿರ್ಕೆಂಡ ಅಕ್ಕಳನ್ನು ತನ್ನ ಬದುಕಿಗೆ ಅನುಷ್ಠಾನ ಮಲ್ತದೆ ಆರು ತಿಂದು ತೋಪುನಿ ಆ ಸಿಕ್ಕ ಕಾಪುಂಡ ಈ ಸಿಕ್ಕ ಐದಕ್ಕ ಸಮಾಜದ ಸ್ವಾಸ್ಥ್ಯನ ಒರ್ತೊಂದಿತ್ತಿರೈಟ್ ಬಂದ್ಬಂಡು ಆ ಸಂದಿದೊಳಗಿಂಡು ಆ ಸಂದಿಡ ಬಂದ್ಬೇರಿ ಕಳಂಜ ಕಳಂಜ ನಮಗೆ ಕಳಂಜ ಏರ ನಮಗೆ ನಮ್ಮ ಮಾಯನ್ ತರಸು ಮಗೆ ಆಯಿ ಮಾಯನ್ ತರಸು ಮಗೆ ಪಣ್ಬಿಡೋದಿಲ್ಲ ಆ ಮಾಯಕ ಪಂಡ ಒಂದು ರೀತಿ ನಿಕ್ಕ ಕಣ್ಣಿಗೆ ತೋಜಿನವತ್ತೆ ಉಂದನಿಗೆ ಆತ್ಮಸ್ಥೈರ್ಯ ಜಿಂಜವು ನಾವು ಅಪ್ಪೆ ಉಳ್ಳಾಲ್ದಿ ಅಮ್ಮೆ ಬೆರ್ಮೇರು ಪಣ್ಬಣಂಚಿ ತಿಳಿಕತ್ತೆ ಪ್ರಕೃತಿ ಪುರುಷನ ಆರಾಧನೆ ಮಲ್ಪನ ಸುತ್ತು ಎಂಚ ಕಳಂಜೆ ಪಣಪ ನಾವು ದೈವ ಅಂತತ್ತೆ ಓಡೆ ಮುಟ್ಟಗೆಂಡ ನಮಕೆಂಚ ಬಡ ಉಂಡ ಅಕ್ಕಳ ಬಡತನದಕ್ಕಾಗಲಿ ಬಡ ಉಂಡತ್ತೆ ದಾದ ಮಲ್ಪೇರಿ ಅಕ್ಕಳ ಜೋಳಿಗೆಡುತ್ತಿನ ಮರ್ದ ಮೂಲಿಗೆನ ಕೊರಡು ನಂಡ ಅಕ್ಕಳು ಒಂಜಿ ಕಳಂಜ ನೆಲಿಕೆ ಪಣಪನ ನರ್ತನ ಪ್ರಕಾರ ಎಂಚ ಮಲ್ಪೇರಿ ಅಕ್ಕಲ್ ನಿಲ್ಲದ ಬಾಲಿಗೆ ಇತ್ತ ಸೋಕದ ಬಣ್ಣ ಪಾಡುವ ನಮ್ಮ ಆನಿದ ಕಾಲುಡು ಕಾಡ ತೋಕೆ ಕೋಕೆ ದಲ್ಪ ತಿಕ್ಕು ನನ್ ಚಿತ್ತನ ಸೇಡಿತ್ತ ಬರವನು ಪುರ ಪಾರ್ದೆ ಮಣ್ಣ ಬರವನು ಪಾರ್ದೆ ಆ ಕೆಂಪು ತುತ್ತೈತನ ಪಾರ್ದೆ ಆ ಚಿಟ್ಟೆ ಬಣ್ಣನ ಪಾರ್ದೆ ತರಕದಲ್ಲಿ ಹೆಂಗ ಸಾಂಪ್ರದಾಯಿಕ ಕೇಪುಳದ ಒಂದನ್ನು ಪುರ ಪಾರ್ದೆ ತಿರಿತ ಅಲಂಕಾರ ಮಲ್ತೊಂದು ತನ್ನ ಬಾಲಿನ ತನ್ನ ಇಲ್ಲದ ದೈವ ದೈವರು ನಲಿಪಾದೆ ಅವನು ಅಡ್ಡ ಹೊಡೆದು ಐದಕ್ಕ ಇಲ್ಲಿಲ್ಲದೆ ಬರ್ಪನೆ ನಮಕ ಬರ್ಪುನ ಸಿಖ್ ಸಂಕಟ ಮಾರಿಕಲೆಯರ ಬರ್ಪಿ ನಮಕ ಆತ್ಮಸ್ಥೈರ್ಯ ಜಿಂಜಾರೆ ಅಂಚಾಕುಲಿಲ್ಲ ನಲ್ತದೆ ನಂಕ ಧೈರ್ಯ ಜಿಂಜಾದೆ ತನ್ನ ಜೋಳಿಗೆಡಿತ್ತೇನ ಮರ್ದ ಮೂಳಿಗೆ ನಂಕ ಕೊಡ್ದು ಅಕ್ಕಲ್ನ ಜೋಳಿಗೆ ನಮ ಕಲಸೆ ಬಾರಿ ಆರು ಬಂಡಿ ನಂಚತ್ತ ನೆಂಚಿನ ಮುಂಚಿಯ ಪುಳಿಯ ಅಕ್ಕಲಿಗೆ ಅಟ್ಟಲಿಗೆ ಅರಗಣಿಗೆ ಬೋದಾಪಿನವನೆ ನಮ್ಮ ಅಕ್ಕಲ ಸರಂಗಿಗೆ ಪಾಡ್ ನಂಚತ್ತನ ಕೊಡುಕೊಳ್ಳುವಿಕೆ ಎಂಚ ಇತ್ತುಂಡ ಬಂಡ ದುಂಬದ ಕುಲಿ ಎತ್ ಹೃದಯ ಶ್ರೀಮಂತರಾದಿತ್ಯರು ಪಣಪನವು ಕಳಂಜ ನೆಲಕ್ಕೆ ಪಾರ್ದನದ ಅರ್ಥ ಅಂದಿ ಅನ್ನಿಕ್ಲೆ ಪಣಪನೆ ನಿಗ್ಲೆಗೆ ಗೊತ್ತಿಪ್ಪಡೆ ಇಂಥ ದಿನ ನಮ್ಮ ಮಾತೆಲ್ಲ ಸೇರ್ದ ಇನಿ ನಮ್ಮ ಬದುಕಿನ ನಮ್ಮ ಶರೀರನ ರೋಗದ ಗೂಡು ಮಲ್ಪನಕಲು ನಮನೆ ನಮಕ ತುಲೆ ಪ್ರಕೃತಿ ಬೋಡ ಬೋಡ ಆಪಿನ ಮರ್ದುಂಡು ಆಂಡ ಒಂಜಾತ ನಮ್ಮ ಮರ್ದ ಮೂಲಿಗದ ನಿಂತು ಸವಾರಿ ಆತಂಡೆ ಆ ಮರ್ದ ಮೂಲಿಗದ ಪೇಟೆಂಟ್ ಬಾಕಿ ದಕ್ಕಲು ದತ್ತನ ನಲ್ಕಾತಂಡೆ ವಿದೇಶದಕ್ಕಲು ಪೇಟೆಂಟ್ ದತ್ತಾತಂಡೆ ಈ ನಮ್ಮ ಒವೇ ಒಂದು ಸೊತ್ತು ದತ್ತಣ ನೀನ್ ಈ ಚಿತ್ರ ನಂಜು ಸೊತ್ತು ದತ್ತಣ ಆಯ್ಕೆ ಪೇಟೆಂಟ್ ಏರ್ನ ಅಂಚಿನಡೆ ತುಲೆ ಮೂಲು ಒಂಜು ಸುತ್ತು ತಿರ್ಗಿಯಾರದಂಡ ನಮ್ಮ ನಾಡಿಡು ತಿಕ್ಕು ನಂಚೆತ್ತಿನ ಮರ್ದ ಮೂಲಿಗದ ಮುಖೇನ ನಮನೆ ಬಲಿಷ್ಠ ಮಲ್ಪು ನಮನೆ ಸಿಕ್ಕ ಸಂಕಟ ಗಿಡಪ್ಪ ನಂಕ ಆರೋಗ್ಯ ಕೊರ್ಪುನ ಪ್ರತಿಯೊಂದು ಸೊತ್ತುಲೆ ನಂಗೆ ತಿಕ್ಕುಂಡು ನಂಗ ಮೂಲು ತಿರ್ಗಿಯಾರಡ ಅಂದ್ರೆ ನಂಗ ತಿಕ್ಕುಂಡು ಅಂಗೈಡಿತ್ತಿ ನಂಚೆತ್ತಿನ ಮರ್ದಗೆ ನಮ್ಮ ಅಕ್ಕಸ್ಸಿಗೆ ಪೊಪ್ಪನ ಕಾಲ ಆತಂಡೆ ಅಲ್ಲಿನ ಅಂಗೈಡಿ ಕಂತು ಉಂಟವ ನಂಚೆತ್ತನ ಕೆಲಸಡು ಮಾಂಡೋವಿ ಮೋಟಾರ್ಸ್ ಇನ್ನಿಕ್ಲೆ ಮಲ್ತೊಂಡು ಐಕಾಕ್ಲಿಗೆ ಮಲ್ಲ ಯಾನ ಸೆಲ್ಮೇಲಿನ ಸಂದಾವೆ ನಿಕ್ಲೆ ಗೊತ್ತಿಪ್ಪಡೆ ಆಟಿ ತಿಂಗಳು ಮುಪ್ಪತ್ತೊಂದು ದಿನ ಮುಪ್ಪತ್ತೊಂದು ದಿನ ಪಂಡ ಕಾರ್ತಿಯಲ್ಲಿ ಕರೆದ ಆಟಿ ಬರಪಿನ ಸಂಕ್ರಾಂತಿ ಆ ಸಂಕ್ರಾಂತಿದ ಮನದನಿ ಸಿಂಗುಡೆ ಐದು ಬೊಕ್ಕೊಂಜಿ ಸೋನ ಬರಪಿನ ಸಂಕ್ರಾಂತಿ ವರೆ ಮುಟ್ಟು ಮುಪ್ಪತ್ತೊಂದು ದಿನ ಆ ಮುಪ್ಪತ್ತೊಂದು ದಿನ ನಮ್ಮ ಹಿರಿಯಾಕುಲು ಪದಿನಾಜಿ ದಿನ ಪದ್ನಾಜಿ ನಮನದ ಕಷಾಯ ಕೊರಂತೀರು ಒರಿನ ಪದ್ನೈದು ದಿನ ಈ ಕಷಾಯನ ಪರ್ದು ಕೃಷ ಆಯಿನಂಚೆತ್ತನ ಶರೀರವು ಧಾತು ಪುಷ್ಟಿಗೆ ಬೋಡ ಅಪ್ಪನ ತೆನಸು ಕೊರೊಂದಿತ್ತೀರು ನಂಗೆ ಗೊತ್ತುಂಡ ಒಳ್ಳೆದ ಕೊಡಿ ಕೇರದ ಕೊಡಿ ಕುಂಟಲ್ದ ಕೊಡಿ ನಾನಿಲ್ದ ಕೊಡಿ ಬೆಂಗದ ಕೆತ್ತೆ ಇರ್ಪೆದ ಕೆತ್ತೆ ಇತ್ತರಿಗಳು ಬಂದ್ವಾ ಶತಾವರಿ
ಹಲವು ಮಕ್ಕಳ ತಾಯಿ ಐಕೆ ತಿಮ್ಮಕ್ಕಡೆ ಗಂಡದಾದ ಉದುರಿ ಬೇರು ಮಗ ಅಂದು ಬಿಡ್ತೇನೆ ಐಕೆ ಉದುರಿ ಬೇರು ಅವು ಐತ ಬಗ್ಗೆ ಆ ಜನಪದರ ಏತ ಕೊಳಬಿತ್ತಣಿಗೆಂಡ ಅವು ನಮ್ಮ ಆರೋಗ್ಯ ನಿರ್ವಹಣೆ ಸತ್ತಲ ಪ್ರಕೃತಿ ಇಕ್ಕೊಂಡು ಐತಲ ಆತಿದ ಅಮಾಸೆ ಮುರನೆ ಆನೆ ನಿಕ್ಕಲೆ ಆತಿದ ಅಮಾಸೆ ದಾನಿ ನಮ್ಮ ಪಾಲದ ಕೆತ್ತದ ಕಷಾಯ ಪರ್ಪ ನಮ್ಮ ಪಾಲದ ಕಷಾಯ ಪರ್ಪ ಆ ಕಷಾಯ ವರ್ಷ ಪೂರ್ತಿ ನಂತ ಸಿಕ್ಕ ಸಂಕಟ ಬರಂದಿಲ್ಲಕ್ಕ ಕಾಪುಂಡು ಅಂದ ಕಷಾಯ ಎಂಚ ಬರ್ಪನೆ ಐಕೊಂಜ ನಿಯಮಾವಳಿ ನಮ್ಮ ತುಳು ತಕ್ಕಳು ದೀತೇರಿ ಹಿರಿಯಾಕುಳು ಎಂಚ ಆಟಿ ತಿಂಗಳು ಆಟಿದ ಅಮಾವಾಸ್ಯದ ದುಂಬಿರಾಣಿ ಪೋವಡು ಪಾಲದ ಮರ ಕಾಡಿಡ ಅತ್ತಂಡ ಅರನ್ ತಡೆದನೋ ಅತ್ತಂಡ ಇಲ್ಲಿ ಮಠ ಮಂದಿರ ಗುಡಿಗೋಪುರ ಇತ್ತಿನ ಪಾಲದ ಮರದ ಮೊದಲಿನ ದುಂಬಿನಾನಿ ಕೆತ್ತೋಡು ಕೆತ್ತದೆ ಆ ಪಾಲದ ಮರ ಕೊಂಜಿ ಒಕ್ಕ ನೂಲು ಕಟ್ಟೋಡು ಸೊಂಟು ಕೊಂಜಿ ನೂಲು ಕಟ್ಟೋಡು ಐತ ಮೊದಲ್ದೆ ಕೆತ್ತ ಕೆತ್ತರ ಅನುಕೂಲ ಆಪುನಂಚಿತ್ತಿನ ಕಲ್ಲು ದಿವೋಡು ಆ ಕಲ್ಲದ ವಿತ್ತು ಒಂಜಿ ಕೇಪುನದ ಪುರ್ಪ ದಿವೋಡು ಇದು ಕೈ ಮುಗ್ಯನು ಯಜಮಾನಿ ಸ್ವಾಮಿ ಸತ್ಯೊಳೆ ಎಲ್ಲ ನಾಲನೇ ಜಾಮಂದ ಪುರ್ತುಗಿಯಾನು ಬರ್ಪೆ ಯಾನು ಬರ್ಪು ನನ್ ಕೆತ್ತನ ಪೊರ್ತಡು ಮರ್ದಾಯಿನ ಮರ್ದುಳಿ ಮರಟ ಸೇರಡು ಅಲ್ಲಿ ಕೈ ಮುಗಿಯನು ಕೈ ಮುಗಿದ ಮನದನಿ ಕಾಂಡೆ ನಾಲ್ಕು ಕಾಲು ಗಂಟೆಗೆ ಕತ್ತಲೆಗಾಯಿ ಬತ್ತಳೆ ಪೋಡು ಒರ್ಬಿಲಿ ಒಂದ್ ಬೇರೆ ಬತ್ತಲೆ ಮೇಟು ಕುಂಟು ಬಾಳಂದೆ ಆ ಎಡೆ ಪೋಡು ಇದನ್ನಗ ಯಜಮಾನಿರ ಬಂದ್ಬಿನ ತಿಮ್ಮಕ್ಕನ ಕಂಡನಿ ಬಿದಂಡ ತಿಮ್ಮಕ್ಕನ ತಿಮ್ಮಕ್ಕನಿಂದ ದಾದಾ ಕಡಂಗೊಳ್ಳಿದ ದಿಕ್ಕೆಲ್ಲ ಬಂದು ಬೊಳ್ಳು ಕಲ್ಲು ಬಾಡ್ಲಾನ್ ಬೊಳ್ಳು ಕಲ್ಲನೆ ಹಾಡೋಡು ಪಂಡ ನಮ್ಮ ಗ್ಯಾಸ್ ಇಡಿತ್ತಕ್ಕೆಲ್ಲ ಗ್ಯಾಸ್ ಆಹಾ ಕಣಕದ ದಿಕ್ಕೆಲ್ದೆ ಬೊಳ್ಳು ಕಲ್ಲಿನ ಪಾಡ್ದು ಹಿಂದೆ ಬೋದು ಕಾಡಿಗೆ ಬೋದು ಕೆತ್ತ ಕೆತ್ತದೆ ಕಣತದೆ ಅವನು ಗೆದ್ದ ಗುದ್ದದ ಕೆತ್ತದೆ ಗುದ್ದದ ರಸದೆತ್ತಿನ ಬರೆ ಮುಟ್ಟು ಈ ಬೊಳ್ಳು ಕಲ್ಲು ಗೆಂಡದಲ್ಲೇ ಕಾದಿಪುಂಡು ಆ ರಸಕ್ಕೂ ಈ ಬೊಳ್ಳು ಕಲ್ಲಿನ ಚುಯಿಂಕ ಬಾಂಡ ಅದೇ ಕಷಾಯ ಇತ್ತಪುರ ಕೆಲವೊಂಜಿ ಆಯ್ಕೆ ಎಡೆ ಮುಂಚೋ ಓಮನ ಇಂಚಪುರ ಕೂಟಪುರ ಬಾಡುವೆರು ಆ ಪಾಡ್ನ ಹಾಕಲ್ಲ ಅನುಕೂಲ ಹೋಗು ಇಂಚ ಪಾಡಿನ ಕಷಾಯನು ನಮ್ಮ ಕೈ ಪೆಂದು ಬಂದ ಪಾಲದ ಕೆತ್ತದ ಕಷಾಯ ಕೈ ಪೆತ್ತು ಅವು ಒಗರ್ ಒಂದು ರುಚಿಕ್ಲಿಡು ಕ್ಷಾರ ನಮ್ಮ ಬೆತ್ತ ಬೆತ್ತ ರೀತಿ ಒಗರ್ ಅದನ್ನು ಪರಿಯರೇ ಸುಲಭಾಯರೆ ನಮ್ಮ ಕುಲು ಬೆಲ್ಲ ತುಂಡು ಕೊರೆದು ನಮ್ಮನ್ನ ತಿಂಪ ಹೊಂದಿತ್ತೇರು ಪರ್ಪ ಹೊಂದಿತ್ತೇರು ದುಂಬದಕ್ಕೆ ಮೆಲ್ಲ ನಮ್ಮ ಇತ್ತದ ಜೋಕ್ಲಿ ಕೊರಂಡ ಅದೇ ಅಮ್ಮ ಪರ್ಪೆ ಅಂದ್ ಖಂಡಿತ ಬರಿಕೊಂಡೆ ಪುಸ್ಕ ಗೊಪ್ಪು ಐತ ಮೌಲ್ಯ ಗೊತ್ತಜ್ಜಿ ಜೋಕ್ಲಿ ನಿಂಜ ಪರ್ಪ ಅಂತೀರಿ ಜಕ್ಕೆಲ್ಡು ಜಪ್ಪಡ ಕಾರ್ಡು ಜಪ್ಪಡದು ಕೈಲ್ದ ಕಡೆಲ ಕಷಾಯ ಕಂತಂಡು ಬಾಯಿಗೆ ಒಂಜಿ ಕೈಲ್ದ ಕಡೆ ಬಂದು ಒಂಜಿ ಚಮಚ ಕಷಾಯ ಆಯ್ತದೆ ಕಷಾಯ ಪರ್ಪ ಅಂಡ ಎನ್ನ ಬಾಲೆ ಪರೋಡೆ ಕಷಾಯ ಅಂಚಿತ್ತಿನ ಕ್ರಮ ಇತ್ತುಂಡು ನಿಕ್ಲಿಗೆ ಆಶ್ಚರ್ಯ ಆಗುತ್ತದೆ ಅವು ದಾಯಗಪ್ಪ ಪಾಲದ ಮರಟೆ ಆಟಿದ ಮಾಸದಲ್ಲಿ ಮರ್ದದ ಗುಣ ಉಂಡು ಕೆತ್ತೆ ಕೆತ್ತನು ಪೆರೆಸನು ಗುದ್ದನು ರಸದಪ್ಪನು ಬೊಳ್ಳು ಕಲ್ಲು ಬಾಡ್ನು ಪರ್ಪು ನ್ಯಾಂಡತ್ತ ಹೌದಾಯ ಬತ್ತಲೆ ಬೊಬ್ಬನು ಹೌದಾಯತ ಮುದೇಲಿ ಕೆತ್ತನು ಹೌದಾಯಕ ನೂಲು ಕಟ್ಟನು ಹೌದಾಯ ಕೈ ಮುಗ್ಗಿನು ಕಾರಣ ನಂಬಿಕೆ ದೊಟ್ಟಿಗೆ ಕಟೆದುಕೊಂಡ ಭಾವನಾತ್ಮಕವಾದ ಕಟೆದುಕೊಂಡ ಮಾತ್ರ ನಮಾವಿನ ಅನುಷ್ಠಾನ ಗುರಿತನು ಬಾ ಒಂದು ಅಶ್ವತ್ಥ ಮರಕ್ಕೆ ಮೂಲತೋ ಬ್ರಹ್ಮರೂಪಾಯ ಮತ್ತೆ ತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯಿತೆ ನಮೋ ನಮಃ ಪಂಡಿತ ಕೈಮುಗ್ಗಿಂಡ ಚಿತ್ತವಿಲ್ಲದೆ ಗುಡಿಯ ಸುತ್ತಿದ ಫಲವೇನು ಬಂದ್ಕೊಂಡ ಅರ್ಥ ತವ ಯಥೇಚ ಆಮ್ಲಜನಕ್ಕೂ ಕೊರ್ಕೊಂಡು ಕಾಂಡಲ ಕದೈತು ಸುತ್ತವನ್ನ ವ್ಯಾಯಾಮ ಹಾಕೊಂಡು ನಂಕು ಆರೋಗ್ಯ ತಿಕ್ಕೊಂಡು ಅಂಚನೆ ದುಮ್ಮರಾಣಿ ದಾಯ ಪಾಲದ ಮರದ ಮುದಲ್ಲಿ ಕೆತ್ತೇರಿಕೆಂಡ ಕಾಂಡೆ ಬೇಗ ಕತ್ತಲೆಗೆ ಬೋನ ಆಯ್ತ ಮುದಲ್ಲಿ ಚೇಳಿತ್ತಂಡ ಆಯ್ತ ಮುದಲ್ಲಿ ಕಂದೊಡಿತ್ತಂಡ ಅವನಂಕ ತುಚ್ಚಿಂಡ ನಂಗೆ ಜೀವ ಹಾನಿ ಅಂಡ ಆಯ್ಕೆ ದುಮ್ಮನಾನಿ ಕೆತ್ತದ ನಿರ್ಮಲ ಮಲ್ಕೊಂಡು ಆಯ್ತ ಮುದಲ್ಲಿ ಕೆತ್ತ ಕೆತ್ತರೆ ಕಲ್ಲು ದಾಯಿದೀನಿ ದಾಯಕೆಂಡ ಹಿಂದೆ ಕತ್ತಲೆಗೆ ಬತ್ತಲೆ ಬೋತೆ ಕೆತ್ತ ಕೆತ್ತರ ಕಲ್ಲು ನಾಡೋಡತ್ತ ಕತ್ತಿಡಿ ಕೆತ್ತರೆ ಆಬಿದ್ ಮರ್ದದ ಗುಣ ಹೋಗ್ಬಂಡು ದೊಮ್ಮ ಊರಿಂದ ಮರ್ದದ ಗುಣ ಹೋಗ್ಬಂಡು ಕಲ್ಲು ನಾಡನಾಗ ಪುಣ್ಯ ಅಂಡ ಅಲ್ತಿ ತೀರಬೋಬಿನ ನಿಕುಲ್ ಕಲ್ದತ್ತಾರ ಬತ್ತಲೆ ಬತ್ತಿನ ಬೋಂಡ ಕತ್ತಲೆಗೆ ಓಡತ್ತ ನಿಕುಲು ಕಲ್ದಕ್ಕಾರ ಪಂಡ ಪೂರ್ವ ಸಿದ್ಧತೆ ದುಂಬೆ ತಯಾರು ಮಲ್ತಿಪನೆ ಐಕೆ ನೂಲು ಕಟ್ಟುನುದಾಯೆ ಕಾಯರ್ದ ಮರಕ್ಕೆ ಬೋಯಡ ನಮ್ಮ ಪಾಲದ ಮರ ಪೋದು ಪಾಲದ ಮರ ಪೋದು ಕಣ ಪಡೆದ ಮರದ ಕೆತ್ತದೆತ್ತಡ ಸೈಪುಣ ಪರಿಸ್ಥಿತಿ ನಿರ್ಮಾಣ ಆಪುಂಡು ಐಕ ಬೋಡ ಅದು ಭಾರಿ ಜತನಡು ಪಾಲೆ ಕೆತ್ತೆ ಕಷಾಯ ಮಲುಪುನ ಚಿತ್ತನ ಆ ಸಂಗತಿ ಇತ್ತಂದ್ರೆ ನಿಗ್ಲೆ ಒಂಜಿ ಗೊತ್ತಿಪ್ಪಡೆ ಪಾಲದ ಮರ ಪಣಪುನವು ದುಂಬದ ಕಾಲಡು ಮಠ ಮಂದಿರ ಗುಡಿ ಗೋಪುರ ದೇವ ದೈವಸ್ಥಾನ ಚರ್ಚ್ ಮಸೀದಿ ಎದುರು ದುಂಬ ಪಾಲದ ಮರ ಇತ್ತಂಡು ಆ ಪಾಲದ ಮರ ದಾಯತ್ತಂಡಿಕೆಯಿಂದ ಇತ್ತ ಮಲಮಲ್ಲ ಅಂತರದ ಬಿಲ್ಡಿಂಗ್ ಕಟ್ಟುವತ್ತೆ ಆಯ್ತ ಕೊಡಿಯಿಟ್ಟು ಸಿಗಿಲು ನಿರೋಧಕ ಮಾಡುವ ತೆಡ್ಲಿನ ಭೂಮಿಗೆ ಕಂತಾರೆ ಆನಿದ ಕಾರಡು ಅಂತರದಿಲ್ಲದ ತೆಡ್ಲಾ ಕಂದಿಲಕ ಕಾತೊಂದಿತ್ತಿನ
ತೆಗ್ಗಿನ ಭೂಮಿಗೆ ಕಂತವನ ಮರ ಇತ್ತಂಡ ಪಾಲದ ಮರ ಐಕ ಆ ಪಾಲದ ಮರ ಶ್ರೇಷ್ಠ. ಒಂದು ಧರ್ಮನೇ ಮಾಪುಂಡ ಏಳರೆ ಕೋಲದ ಪಾಲದ ಕಂಬ ನಾಲ್ಕು ಕಂಬಾವುಡು ಐತರ್ಥ ಧರ್ಮನೇ ಮಗು ತೆಡ್ಲ ಕಂದಿಲೆಕ್ಕ ಕಾಪಡು. ಒಂಜಿ ನಮ್ಮ ಮಾಂಡವಿ ಮಾತಾಡ್ದಿ ಪೊಂಡು ಬಾಲೆಗೆ ಮದ್ಮೆ ಆಪುಂಡ ಅಲ್ಲ ಮದ್ಮೆದ ಮೂರ್ತ ಗಬೆ ಅತ್ತ ನಾಳಿಲೆಗೆ ಮದ್ಮೆ ಆಪುಂಡ ಮೂರ್ತ ಗಬೆ ಪಾಲದ ಮರ್ತವಾವುಡು. ಮಕ್ಕರ ಚೋರನ ಪಾಲದ ಮರ್ತವಾವುಡು. ಓಡಮರ ದೈವದ ಪಾಲದ ಮರ್ತವಾವುಡು. ಕಾರಣ ಉಡುಪುರ ವಿಶ್ವನ ವೈಪುನ ನಿಗುಲಂಚಿನ ನೆಗೆಟಿವ್ ಎನರ್ಜಿ ಬಂದ್ಬಲ ಅವನು ವೈಪುನ ಚೆತ್ತನ ತಾಕತ್ತಿ ಆ ಪಾಲದ ಮರಕೊಂಡು ಈತ ಬದಲಾತಂಡ್ ಪೇರು ಬರ್ತಿನ ಮರ ಅಂಡ ಬಂದ್ಬೇರು ಆ ಪಾಲದ ಮರ್ತವಾವುಡು. ಆ ಪಾಲದ ಮರಕ್ಕೆ ನಿಗ್ಲೇ ಪೂರ ಗೊತ್ತಿಪ್ಪಡೆ ಸಸ್ಯಶಾಸ್ತ್ರೀಯ ಪುದರುದಾದ ಪಾಲದ ಮರಕ್ಕೆ ಸಸ್ಯಶಾಸ್ತ್ರೀಯ ಪುದರೆ ಆಸ್ಟೋರಿಯಾ ಸ್ಕಾಲರಿಸ್. ಸಂಸ್ಕೃತ ಪುದರುದಾದ ಸಪ್ತಪರ್ಣಿ ಏಳು ಇರೈತಿನ ಟಾತ್ರ ಐಕ ಸಪ್ತಪರ್ಣಿ ಎಂದು ಬಣಬೇರು. ತುಳುಟು ಪುದರುದಾದ ಕೆತ್ತ ಕೆತ್ತನಗ ಪಾಲೆ ಪಾಲೆ ಲಕ್ಕುನೆ ಟಾತ್ರ ಐಕ ಪಾಲದ ಮರ ಅಂದು ಪಣಬೇರು. ಅಂಡ ಪಾಪಿಲು ಇಂಗ್ಲಿಷ್ ಡಿಕ್ಷನರಿ ಮಲ್ತಿನ ಆ ಮೂರ್ಖರು ಆಂಗ್ಲದ ಡಿಕ್ಷನರಿದ ಪುಟೋಕ್ಲಿನ ಬುಡಪಾದೆ ಪಾಲದ ಮರಕ ದಾದ ಬರೀತಿರಂತು ಯಾರ ನಂಡ ಅಕ್ಕಳು ದ ಡೆವಿಲ್ ಟ್ರೀ ಎಂದು ಬರೀತಾರೆ. ಸೀಕ್ ಸಂಕಟ ಬರಂದಿಲಕ ಕಾಪುನ ಪೆಡ್ಲ ಕಂದಿಲಕ ಕಾಪುನ ವರ್ಷ ಪೂರ್ತಿ ನಂಗ ರೋಗ ಬರಂದಿಲಕ ಕಾಪುನ ಮದಿನ ಮಸಿರಿ ಎಡ್ಡನಲ್ಲಿಗೆ ನಂಗ ತಡೆ ಅದಂತುನ ಆರೋಗ್ಯ ಕೊರ್ಪು ನಂಚೆತ್ತಿನ ಆ ಪಾಲದ ಮರ ಡೆವಿಲ್ ಟ್ರೀಯ ಡೆವಿಷನಲ್ ಟ್ರೀಯಾ ಡಿವೋಷನಲ್ ಟ್ರೀನ ಡೆವಿಲ್ ಟ್ರೀ ಬಂದಿರ್ ಯಾನೆ ಕಡೆ ಅನ್ನೆ ಮುಪ್ಪತ್ತೊಂದು ಗಾದ್ಯದ ಬರೀತೀನಿ ಆಯ್ತೊಂದು ಭೂತ ಅಂದು ಬರೀತೇವೆ. ನಮ್ಮನು ಭೂತಾರಾಧನೆ ದಟ್ ಇಸ್ ತೃಪ್ತ ವರ್ಷಿಪ್ ಆಫ್ ತುಳುವಾಸ್ ದಟ್ ಇಸ್ ನಾಟ್ ಎ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್. ಸತ್ಯಾರಾಧನೆ ಭೂತಾರಾಧನೆ ಅವು ದೈವಾರಾಧನೆ. ದಾಯ ಬಂತಿರ್ತದೆ ಏಪ ಪಾಲದ ಮರಕ್ಕೆ ಭೂತದ ಮರ ಡೆವಿಲ್ ಟ್ರೀ ಎಂದು ಬರೆಯರ ಐದು ಒಕ್ಕ ಪ್ರಸ್ತುತ ವಾಸ್ತು ಕಲ್ತಿನ ಕಲ್ಪುರ ನಿಖಿಲ ಇಲ್ಲದಿದ್ರು ಮರಪೇರಲ್ಲಿ ಭೂತದ ಮರಪೇರಲ್ಲಿ ಕಡ್ಕೊಡು ಎಲ್ಲ ಪಾಲೆ ಮಾತ ಪಾಲದ ಮರ ನಾಶ ಆದ ಕಾರಣ ಅಕುಲ್ ಡೆವಿಲ್ ಟ್ರೀ ಎಂದು ಬರೆಯನ ಕಾರಣ. ಒಂದು ಸಮಸ್ಯೆ ಉಂಡು ಪಾಲದ ಮರಕ್ಕೆ ದಾದಕೆಂಡ ಪಾಲದ ಮರ ಪೂ ಬುಟ್ಟನಾಗ ಬರ್ಪಿನ ಒಂದು ಪರಿಮಳ ಉಂಡತ್ತೆ ಅವೊಂಚೂರು ನನಗೆ ಹಿಂಸಾಪು ಅಂಚಂದು ಕೆಲವು ಸರ್ತಿ ಎಂಗಳು ಲಿಫ್ಟ್ ದೈಪಾಗಲ ಎಂಗ್ ಹಿಂಸಾಪು ರಪ್ಪ ಎಂಗು ಲಿಫ್ಟ್ ದೈಪ ಕೆಲವು ಜನ ಮೇಕು ಮೈಕೊಂದೇ ಬರ್ಪೇರು ಸೆಂಟ್ ಆ ಸೆಂಟ್ ಉಂಡತ್ತೆ ದಮ್ಮು ಕಟ್ಟುಣ ಆ ಸೆಂಟ್ ತಡೆತನ ಕೆಮಿಕಲ್ದ ಪಾಲದ ಮರದ ಪೂತ ಪರಿಮಳ ತಡೆತನ್ನ ನನ್ ಕಾಪುಜ ಅಪ್ಪ ಸೆಂಟ್ ಬಾಟ್ನಾಗ್ಲಿ ನಮ್ಗೆ ಕೆರ್ಪನೇನ ಪಾಲದ ಮರ ಪೂತ ಪರಿಮಳನ ಕೆರ್ಪ ಪಾಲದ ಮರನ ಕೆರ್ಪಂಡ ನಮಗೆ ನಮ್ಮ ಓಡಿ ಮುಟ್ಟ ಮೂರ್ತಿರು ಎಂದು ಆಲೋಚನೆ ಮಾಡ್ಕೊಂಡಮ್ಮ ದಾಯಂದಿಕೆಂಡ ಅಂಚಿತ್ತಿನ ಪಾಲದ ಮರ ಡಿವೋಷನಲ್ ಟ್ರೀ ನಮ್ಮನ್ನು ಕಾಪುಡ ಅಂಚೆತ್ತಿನ ಮರ ಐಕಬೋಡಾದ ನಿಗ್ಲಿಗೆ ಮಾತರಗಿಲ್ಲ ಇಂಥ ದಿನ ತುಡರೆ ಅರ್ಲಾರೆ ಅನ್ನ ಎಪ್ಪಡಾದಿರ್ ತುಡರೆ ಅರ್ಲಾದ ಯಾನು ಲೋಕದ ಕತ್ತಲೆ ಗಿಡಪ್ಪೆ ಬಂದದತ್ತು ತುಡರೆ ಅರ್ಲಾದಯಾನು ಲೋಕದ ಕತ್ತಲೆ ಗಿಡಪ್ಪೆ ಬಂದದತ್ತು ತುಡರು ಇತ್ತಿನವರೆ ಮುಟ್ಟ ನಿನ್ನ ಮೋನೆಯಾನು ಎನ್ನ ಮೋನೆ ತುವಳಿಯತ್ತ ಅಮಾಸ್ಯದ ಕಠೋರವಾಯಿನ ಕತ್ತಲಿಡ್ಲ ತುಣುಕು ತುಡರದ ಬುಳ್ಪುಂಜಿ ದಿವ್ಯಾಂಗ ಕಾರಣ ಗಿಡ ತುನಲ್ಕ ಇನಿ ನಡಪೈನ ಚೆತ್ತನ ಕಾರ್ಯಕ್ರಮ ತುಳುನಾಡದ ಬಗ್ಗೆ ತುಳುನಾಡದ ಸಂಸ್ಕೃತಿದ ಬಗ್ಗೆ ಆಟಿ ಆಚರಣೆದ ಬಗ್ಗೆ ನಮಡ ಮೌಢ್ಯದ ಕತ್ತಲೆ ಇತ್ತಂಡ ಅವು ಕರಿಯಡೆ ಅವು ಬೊಳ್ಳಿ ಮೂಡಡೆ ಬುಳುಪು ತೋಜಡೆ ಪನಪು ನನ್ ಚೆತ್ತನ ಆಸೆಡೆ ಅನ್ನಿಕ್ಲೆದರು ಪಾತ್ರ ಪಾತ್ರನುಳ್ಳೆ ಮಾಂಡವಿ ಮೋಟರ್ಸ್ ಗೌರವಾನ್ವಿತ ಗುರ್ಕಾರಿ ಗೌರವಾನ್ವಿತ ಸಂಜಯ್ ರಾಯರ್ ಎಂಕೊಂಜಿ ಗಾಡಿನ ಹಸ್ತಾಂತರ ಮಲ್ತಿತ್ತೀರ್ ಅರ್ಡ ಗಾಡಿದೆ ತೊಂದಿತ್ತ ಆರೇ ಬತ್ತದೆ ಎಂಕೆ ವಾಹನ ಕೊಡ್ತಿತ್ತೀರ್ ಆ ವಾಹನ ಒಡೆ ಮುಟ್ಟ ಕಾತಂಡಿಕೆಂಡ ನಂತೂರು ಜಂಕ್ಷನ್ ಡೇ ಬತ್ತದ ಹಾಕದ ಕಾಂಡ ಬ್ರೇಕಿಂಗ್ ನ್ಯೂಸ್ ಎನ್ನ ಜೀವ ಪೋಯರೆ ಕಾರ್ ಬಿಡ್ತಿ ತನನು ತಾನು ಪೊಡಿ ಮಲ್ತದೆ ಎನ್ನ ಜೀವನ ವರ್ತು ನಂಚಿತ್ತಿನ ಕಾರ್ ಇತ್ತಂಡ ಮಾಂಡವಿ ಮೋಟರ್ಸ್ ಜೊತನ್ ನಂಚಿತ್ತನ ಕಾರ್ ಎನ್ನ ಜೀವ ವರ್ತಿ ನಂಚಿತ್ತಿನ ಕಾರ್ ಐಕಬಾಡ ಅದು ಸಂಜಯ್ ರಾಯರ ಆಶೀರ್ವಾದ ಮಲ್ತು ಕೊಡ್ತೀರಿ ಆ ಎಂಕ ಆರ್ನಡೆ ಬರ್ರೆ ಕಾರಣ ಆರೂರು ಪ್ರಸಾದ್ ರಾಯರ್ ಆರ್ನ ಐವನೇ ವರ್ಷದ ಕಾರ್ಯಕ್ರಮ ಪಾಲು ಪಡೆದಿತ್ತು ಅಜ್ಪನೇ ವರ್ಷದ ಕಾರ್ಯಕ್ರಮ ಲಕ್ಷ್ಮಿ ಅಮ್ಮ ನಮ್ಮ ಉಡುಪಿದ ಪೇಜಾವರ ಶ್ರೀಕಲ್ನ ಪ್ರಾಯದಾರ್ ಎನ್ನ ಭಾರಿ ಆತ್ಮೀಯರು ಅಕಲ್ನಬ್ಬರ ಒಂಜಿ ಭಾರಿ ಪ್ರೀತಿದ ಒಂಜಿ ಕುಟುಂಬ ಅಂಚನೆ ಇಂಥ ಕಾರ್ಯಕ್ರಮ ಗೌರವಾನ್ವಿತ ಶಶಿಧರ ಕಾರಂತೇರ್ ಚಂದ್ರನ ಶಶಿಧರ ಬಂಡ ಶಿವೆ ಎಂದರ್ಥ ಶಶಿನ ಶಿರದಲ್ಲಿ ಧಾರಣೆ ಮಾಡಿದೆ ಅಂಚಿತ್ತಿನ ಆರ್ಲೇಖ ಮೌರ್ನಿಯಾದ
ನಂಗೆ ಚಂದ್ರನ ಕಾಂತಿನ ಶಶಿನ ಕಾಂತಿನ ನಂಗೆ ಕೊಡಲಿಲ್ಲ ಅಂಚನೆ ನಮಕ್ಕೆ ದಿನೇಶ ಬಂಡ ಸೂರ್ಯ ಅಂದರ್ಥ ದಿನಕರನ ಪ್ರಭೆ ಕೊಡ್ದಿತ್ತೆ ಮುಳ್ತುರ್ದ ಅಗತೊಂಡೆ ಅಂಚನೆ ಕಿಶನ್ ಬಂಡ ಕೃಷ್ಣ ಎಂದರ್ಥ ಅಂಚ ಆತ ಬಂದಿಟ್ಟು ಬಣ್ಣಲು ದಾಯ ತಿಳಿಪನ ದಾಯ ತಿಳಿಪನ ಅಂತ ಅರ್ಥ ಆಗಿ ಕೃಷ್ಣ ಅಂದ ಬಂಡ ಕರ್ಷತಿ ಇತಿ ಕೃಷ್ಣ ನೆನಪು ದೇವಳು ಕೃಷ್ಣ ಬಡಬನ ಶಬ್ದ ಓವು ಆಕರ್ಷಿತ ಮಲ್ಕೊಂಡ ನಮ್ಮ ಓವೇನು ಎಡ್ಡಂತಿನಕ್ಕೆ ಒಯ್ಕೊಂಡ ಅವು ಕೃಷ್ಣ ಎಂದರ್ಥ ಆರನಿಕ್ಲೇನು ಮುಲ್ತ ವ್ಯವಹಾರ ಅತ್ತಂಡ ಮುಲ್ತ ಎಂಜಿನ ಅಚ್ಚುಕಟ್ಟು ಸ್ಥಿತಿ ಐಕ್ ಕರ್ಷನೆ ಮಲ್ಪರೆ ಅರನು ನೇಮಕ ಮಲ್ಕಿದ್ರು ಅಂಚಾರು ಕಿಶನ್ ಅಂಚಾರು ಕೃಷ್ಣ ಬಾರಿ ಪೊರ್ಲದ ನಮ್ಮ ವಾಕ್ಪಟುತ್ವ ಎಂಗ್ಲಂಟಿಗೆ ಬಾರಿ ಪೊರ್ಲುಡು ಪಾತಿರ್ನಾರು ಗೌರವಾನ್ವಿತ ಮುರಳೀಧರ್ ಐಕೆ ಬನ್ನಿ ಮುರಳೀಧರ ಆರ್ಲ ಬಾರಿ ಪೊರ್ಲುಡು ಕಾರ್ಯಕ್ರಮ ನಿಕ್ಕಲು ಮಾತ್ರ ಅದ್ಭುತವಾದ ಈ ಕಾರ್ಯಕ್ರಮದ ಸಂಗತಿ ಮಲ್ತಾರೆ ಆತಿದ ಬಗಿಟಿಯಾನ ಪಾತ್ರವೆಂದ ನನಗೆ ರಡ್ ಗಂಟೆ ಸಮಯ ಬೋಡು ಆತ ವಿಷಯ ಐಕ್ಯಬೋಡ ಯಾನ ಉದ್ಘಾಟನಾ ಭಾಷಣ ಮಾತ್ರ ಮಲ್ತೆ ಆಟಿದ ಬಗ್ಗೆ ನಿಗ್ಲ ತಿರಿಯೋಡು ನಂಡ ಯಾನ ಆಟಿ ಪಣಪನ ಚಿತ್ತನ ಪುಸ್ತಕ ಬರುತ್ತೆ ಅವು ಎನ್ನ ಕಾರುಡು ಹೆಂಗಳ ಅವಳು ಎಲೆಕ್ಷನ್ ಆವ್ ಹೆಂಗಳ ಅಂಜಾದ ಓಡನ್ ತಂಡ ನಿಗ್ಲಿಗೆ ಅವೇನು ಮೂಲು ದೆತ್ತೊಂದ್ ನಂಚಿತ್ತನ ವ್ಯವಸ್ಥೆ ಅನ್ಪಣಪೆ ಆಯ್ತು ಸಮಗ್ರವಾಗಿ ನಂಚಿತ್ತಿನ ಆಟಿದ ಬಗೆಟ್ಟು ಪರಿಪೂರ್ಣ ದಾಖಲೆಂಡು ಆ ಕಳಂಜ ಪಾರ್ದಂಡದ ಶುರುವಾಯಿನ ಮರ್ದಮೂಲಿಗಿರದ ಬತ್ತನ ಏತಪುರ ದೈಬೂರು ಬಳ್ಳಿ ಮರತ ಪರಿಚಯ ಸಮೇತ ಆಯ್ತು ಬಾರಿ ಪೂರ್ಣ ಅಂಗೈಡಿಪ್ಪು ನಂಚಿತ್ತನ ಪುಸ್ತಕ ನಿಗ್ಲಿಗೆ ದತ್ತನಲ್ಲಿ ಪಣಪನ ಪಾತ್ರ ಪಂಡ ಆಟಿ ತಿಂಗಳದ ದಿನ ಗರ್ಗಲ್ಲು ಕಾಯಾನಗ ಬುಳಗಲ್ಲು ಪೂವಾನಗ ತುಂಡದಟ್ಟು ಕೂಟಾನಗ ನೆಕ್ಕಿದಟ್ಟು ಆಟಾನಗ ದಂಟದಜ್ಜಿ ಮದಿಮಲಾನಗ ಉರ್ದ ಮದ್ದೊಳಿ ಆನಗ ಕೊಟ್ಲಂಜಿಡು ಕೊಡಿಯರ್ನಗ ಮಂಜಳು ಪೈಕಿ ಮೈಪಾಡ್ನಗ ಅಲ್ಲೆಟ್ಟು ಬೊಳ್ಳಿ ಮುರುಕುನಗ ಕಲ್ಲ ಬಸವಿ ಮುಕ್ಕುರ್ದಕ್ಕನಗ ಕಲ್ಲ ಕೋರಿ ಕೆಲಪುನಗ ಅರಕದ ಹೊಟ್ಟೆ ಓಡುಡು ಮಯನದ ಮೋಂಟು ಜಲ್ಲುಡು ಪೊಟ್ಟು ಗಟ್ಟಿ ಪೊಡಿ ಬಜಿಲ್ನ ಪಡೆಯರೆ ಆ ಜಾಲ ಬಲಿ ಕನತದ ಈ ಜಾಲ ಪೊಲಿಕೊನೆಯರೆ ಅಲ್ಲಿ ಕಡಲೆ ಸುಳ್ಳಿ ಕಡಲೆ ನೆತ್ತರು ಕಡಲೆ ಪಾಮಾಜಿ ಕಡಲೆ ಉಪ್ಪು ನೀರ ಕಡಲೆ ಸಪ್ಪ ನೀರ ಕಡಲದ ಆಯರದ ಪೇರ ಕಡಲದ ನೆಲ್ಲಿದ ಮರತ ಅದಿಟ್ಟು ಕೀಳು ಕಂಚಿ ಮೇಲು ಕಂಚಿ ಕಂಚಿ ಕಡಂಗನ್ನ ಅರಮನೆಡು ನಾರಾಯಣ ದೇವರನ್ನ ಕಾಪಿಲ್ಡ್ ವಾಲದಾಯಿ ನಂಚಿತ್ತಿನ ಪುಳುವರಸೆ ಬಲಿಯಂದ್ರೆ ತುಳುನಾಡಗೆ ಬರ್ಪು ನಂಚಿತ್ತಿನ ಒಂದು ದಿನ ಹೋಗೆಂಡ ಆತಿದ ಅಮಾಸೆಗೆ ಸೋನದ ಸಂಕ್ರಾಂತಿಗೆ ಬುಂತೆಳ್ದ ಕೊಡಿ ಪರ್ಬಗು ಅಂಚಿತ್ತಿನ ತುಳುವ ಜನಮಂದೆಗೆ ಮಾತೆರೆಗಳ ತುಳುವರಸೆ ಬಲಿಯಂದ್ರನ ಅಂಜನೆ ತುಳುನಾಡದ ದೈವ ದೇವರನ್ನ ಅನುಗ್ರಹ ಇತ್ತಡೆ ನಿಖಿಲಗೆ ಮಾತರೆಗಿಲ ರೋಗ ಮುಕ್ತ ಜೀವನಾವಡೆ ನಿಖಿಲ ಬದುಕಡೆ ಏಪಲ ಆನೆ ತಿಕ್ಕಡೆ ಆರೋಗ್ಯ ಒಕ ನೆಮ್ಮದಿ ಪ್ರಾಪ್ತಿ ಆವಡೆ ಪನಪನ ಆಶಯದೊಟ್ಟಿಗೆ ಬೊಟ್ಟರು ತುಳುವ ತೊಂಬರೇನು ನಟ್ಟುವ ತುಳುವಪ್ಪಯಾನಿರನು ಜಡಪತಿ ನಕ್ಲೇನು ಕುರ್ಕುದಲಕ್ಕಲ ನಂಜಿ ನರಕಟ ತೊರ್ತುಗಿಡಪ್ಪುಲ ಕಂಚನುದಾಪುನ ಕಂಟಕ ಕರಿಪುಲ ಒಟ್ಟುಗು ಬದುಕುನ ಏನ ಈ ಕೊರ್ಲ ಉದಿಯ ಬಿನುಡು ಗಾಳಿ ಕಡಲದ ಉಳಯಿ ಪುಟ್ಟವು ಈಗೇನ ಉಡಲದ ಉಳಯಿ ಯಾನು ಯಾನು ಯಾನಂಪಿ ಅಮುಟ್ಟು ಪೋಡುಪಿದೈ ಮಿಜ್ಜಿ ಪಲಯ ನಂಟ ಪುಟ್ಟವುಡಿನಿ ಬೊಟ್ಟೊಡು ತುಳುವ ತೆಂಬರಿನ ನಟ್ಟುವೆ ತುಳುವ ಪ್ರಯಾಣಿಯನ್ನು ಪಂದು ಪಂಡೊಂದು ಇತ್ತ ಕಾಂಡೆದ್ದು ಸುರುವಾಯಿನ ಬಯ್ಯವರೆ ಮುಟ್ಟ ನಡಪು ನಂಚಿತ್ತನ ಈ ಕಾರ್ಯಕ್ರಮ ಮಾತ್ರತ್ತೆ ನಿಖಿಲ್ನ ಬದುಕದ ಆದಿರ್ದ ಬತ್ತನ ಅಂತ್ಯವರೆ ಮುಟ್ಟೋಗುಲ ತುಳುವ ನಾಡದ ಸರ್ವಶಕ್ತಿಲು ಎಡ್ಡೆಪ್ಪನು ಕರೆದು ಐತುಲ ಯಾನು ನಮ್ಮ ನಂಚಿತ್ತನ ಧರ್ಮದೈವ ಪಂಜುರ್ಲಿ ಕಿಲ್ಲಿ ಮಜಲದ ಉರಿಬೆಮ್ಮೆರು ಮುರುಳಾಕಲು ಕಾರಭರಿತ ಜುಮಾದಿ ನಿಗಲಿಗೆ ಮಾತೆರೆಗಳ ಎಡ್ಡೆ ಮಲ್ಪಡೆಯಿಂದ ಪ್ರಾರ್ಥನೆ ಮಲ್ತೊಂದು ಎನ್ನ ನುಡಿಕೆ ಮುಗಿತಲದ ಚುಕ್ಕಿದೀಪೆ ಬೋಲೇ ಭಾರತ್ ಮಾತಾಕಿ ಒಂದೇ ತುಳುವಪ್ಪೆಗೆ ಜೋರು ತುಳುವಪ್ಪೆಗೆ ತುಳುವಪ್ಪೆಗೆ ಸಲ್ಲು ಏನಾನು ಕಡಪುರ್ದು ಕೊರಡು ಹೊಂದಿಕೊಂಡು ಅಂದೆ ಬಹುಶಃ ಈ ಜೋರಾದ ಮಳೆ ರಾತ್ರಿಯಿಂದ ಬರ್ತಿತ್ತು ಸ್ವಲ್ಪ ಬ್ರೇಕ್ ಕೊಡ್ತು ಹಾಗೆ ಸರ್ ದ ಸ್ಪೀಡ್ ತುಳುದು ಭಾಷಣ ಹೇಗಿರುತ್ತೆ ಅಂದ್ರೆ ಒಂದು ಜೋರಾದ ಒಂದು ದೊಡ್ಡ ಒಂದು ಪ್ರೀತಿಯ ಮಳೆ ಸುರಿತಾ ಇರುತ್ತೆ ಜೋರಾದ ಚಪ್ಪಾಳೆ ಬರಲಿ ಯಾಕಂತ ಹೇಳಿದ್ರೆ ನಾವು ಈ ವಿಷನ್ ಮೀಡಿಯಾ ಬದಲು ಬರೀ ಕೇಳುವ ಮಾಧ್ಯಮದಲ್ಲಿ ಯಾರನ್ನಾದ್ರೂ ಹಿಡಿದಕ್ಕೆ ಶಕ್ತಿ ಇದೆ ಅದೊಂದು ದೊಡ್ಡ ಶಕ್ತಿ ಇದೆ ದಯಾನಂದ ಕತ್ತಲ್ ಸರ್ ಅವ್ರದ್ದು ಅಷ್ಟೇ ಅಲ್ಲ ಕ್ರೋಢೀಕರಣ ಅವರ ಒಂದು ಚಿಂತನೆಯಲ್ಲಿ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ನಮಗೆ ತಿಳಿಸುವಂತ ಪ್ರಯತ್ನ ಇತ್ತು ಅದು ಆ ಒಂದು ಕೆತ್ತನೆ ಮರದಿಂದ ಹಿಡಿದು ಅದಂದ್ರೇನು ಅದು ಯಾಕೆ ಅಂತ ಬಹುಶಃ ಗೊತ್ತಿಲ್ಲದೆ ಇದ್ದವರಿಗೆ ಕೂಡ ಆ ಒಂದು ಸಂಸ್ಕೃತಿಯನ್ನ ಪರಿಚಯ ಮಾಡೋದು ಅವರು ಯಾವುದೇ ಒಂದು ಭಾಷಣದಲ್ಲಿ ಇರುತ್ತೆ ಅಂತಹ ಒಬ್ಬ ವ್ಯಕ್ತಿತ್ವ ಇವತ್ತು ನಿಜವಾದ
ಒಂದು ಸಾಂಪ್ರದಾಯಿಕ ಆಡಿದ ಕೂಟಕ್ಕೆ ಬಂದು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕಳಿಸ್ಕೊಡ್ಬೇಕು. ಒಂದು ಈ ವೇದಿಕೆಯ ಒಂದು ಪರಿಪೂರ್ಣತೆಗಾಗಿ ನಮ್ಮ ಒಂದು ವಂದನಾರ್ಪಣಾ ಕಾರ್ಯಕ್ರಮವನ್ನ ನಮ್ಮ ಟ್ರೂ ವ್ಯಾಲ್ಯೂ ಹೆಡ್ ಆಗಿರ್ತಕ್ಕಂಥ, ಟ್ರೂ ವ್ಯಾಲ್ಯೂ ಅಂತ ಹೇಳಿದ್ರೆ ನಮ್ಮ ಮಾಂಡವಿ ಮೋಟರ್ಸ್ಗೆ ಹೊಸ ಕಾರುಗಳನ್ನ ತಗೊಳಕ್ ಬರೋರ್ಗೆ ಫ್ಲಾಟ್ ಅಲ್ಲಿ ಇರೋರ್ಗೆ ಪಾಪ ತುಂಬಾ ವ್ಯವಸ್ಥೆಗಳಿರಲ್ಲ, ಒಂದು ಕಾರನ್ನ ಕೊಟ್ಟು ಮತ್ತೊಂದು ಕಾರ್ ತಗೋಬೇಕು ಎಕ್ಸ್ಚೇಂಜ್ ಆಫರ್ ಅಲ್ಲಿ ಅಂತಹ ಟೀಮ್ ನ ಮ್ಯಾನೇಜರ್ ಆಗಿರ್ತಕ್ಕಂಥ ಟ್ರೂ ವ್ಯಾಲ್ಯೂ ಹೆಡ್ ಆಗಿರ್ತಕ್ಕಂಥ ಅಕ್ಷಯ್ ಕುಮಾರ್ ಜೈನ್ ಅವರು ವಂದನಾರ್ಪಣಾ ಕಾರ್ಯಕ್ರಮ ವೇದಿಕೆಗೆ ಮಾಡ್ತಾರೆ. ಅದಾದ ನಂತರ ಆಟಿಕೆಗಳಿಂದ ನೃತ್ಯವನ್ನು ಸ್ವಲ್ಪ ಹೊತ್ತು ನೋಡಿ, ಇದಾದ ನಂತರ ಮುಂದಿನ ಕಾರ್ಯಕ್ರಮಗಳು ಹೇಳ್ತಾ ಹೋಗ್ತಿದೆ. ಸಂಗೀತ್ ಬಹಾರ್ ಅನ್ನುವಂತ ಒಂದು ಪ್ರಖ್ಯಾತ ತಂಡ ನಮ್ಮ ಜೊತೆ ಇವತ್ತು 11 ಗಂಟೆಯಿಂದ ನಮ್ಮ ಜೊತೆ ಇರ್ತಾರೆ. ಅವರ ತಂಡದ ಸದಸ್ಯರು ನಮ್ಗೆ ಅತ್ಯುತ್ತಮವಾದಂತಹ ಕರೋಕೆ ಒಂದು ಸಾಂಗ್ಸ್ ಅನ್ನ ನಮ್ಗಾಗಿ ಕೊಡ್ಲಿಕ್ಕಿದ್ದಾರೆ. ಸಂಗೀತ್ ಬಹಾರ್ನ ಪ್ರೀತಿಯ ಕಲಾವಿದರು ಇಲ್ಲಿ ಬಂದಿದ್ದಾರೆ, ಅವರೆಲ್ಲರೂ ಕೂಡ ನಿಮ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಸೆಲ್ಫಿ ಕೌಂಟರ್ ಇದೆ ಆಟಿದ ಕೂಟದ್ದು, ಅದರಲ್ಲಿ ನಿಮ್ಮ ಸೆಲ್ಫಿಯನ್ನು ತಗೊಂಡು ನೀವು ರೆಡಿಯಾಗಿ ನಿಮ್ಗೆ ಟ್ಯಾಗ್ ಮಾಡೋ ಹೊತ್ತಿಗೆ ನಮ್ಮ ಮಾಂಡವಿ ಮೋಟರ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಟ್ಯಾಗ್ ಮಾಡಿ, ಸಂಜೆ ಅದಕ್ಕೂ ಕೂಡ ಒಂದು ವಿಶೇಷವಾದ ಬಹುಮಾನ ಇದೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಬಂದು ನಮಗೆ ವಿಷಯ ತಿಳಿಸಿದಂತ ಎಲ್ರಿಗೂ ಕೂಡ ತಿಳಿಸ್ತಾ ಶ್ರೀಮಾನ್ ಅಕ್ಷಯ್ ಕುಮಾರ್ ಸರ್. ತುಳುನಾಡದ ಮಾತಾ ದೈವದೇವಗಳ ತರೆಯಂತಗ್ಗ ಒಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ಪಾರ ಏರು ಎಂದು ಯೋಚನೆ ಮಲ್ಪನಾಗ ಶಶಿಧರ ಕಾರಂಪಕಂಗ್ಲ ಟೀಮ್ ಯೋಚನೆ ಮಲ್ತನ ಒಂಜೆ ಒಂಜೆ ಪದಾರಿ ಅವು ದಯಾನಂದ ರಚನೆ ಕತ್ತಾಲ್ಸ ಭಯಪಂಡ ವರ್ಷ ಇಡೀ ಎಂಗ್ಳು ಬೇರೆ ಮಲ್ತೊಂದಿಪ್ಪ ಎಂಚ ಕೃಷಿಕರಿಗೆ ಆಟಿ ತಿಂಗಳು ಎಂಚನ ಅಂಚನೆ ನಮಕ್ ಆಡದೆ ತಿಂಗಳು ಬಣ್ಣ ಅಂತ ಬಂಗ ಮಾತೆಲ್ಲ ಕಾರ ದೇತೊಂಜೇರು ದೇತೊನ್ ಬೇರೆ ಡೆಲಿವರಿ ದೇತೊಂಜೇರು ಒಂದೊಂದು ಸಮಸ್ಯೆ ಇಪ್ಪು ಆಂಡ ಇಂಚಿತ ತಿಂಗಳು ಇಂಚಿತ್ನ ಕಾರ್ಯಕ್ರಮ ಮಲ್ಪಾರ ಮಾತ್ರ ಎಂಗ್ಳಿಗೆ ಒಂದು ಅವಕಾಶ ಪ್ರತಿ ವರ್ಷ ಎಂಗ್ಳು ಬೇತಗಡೆ ಪಾರ್ಟಿಸಿಪೇಟ್ ಮಲ್ತೊಂದಿತ್ತ ಪಾಲ್ಗೊಳ್ಳೊಂದಿತ್ತ ಅಂಚನೆ ಈ ಕಾರ್ಯಕ್ರಮ ನಮನೆ ಮಲ್ಪೊಡು ಅಂಚಂಡ ಪ್ರತಿ ಸಾರಿ ಒಂದು ಕಾರ್ ಮೇಜರ್ ಬೇಲ್ಯಾನ ಎಂಚ ಸರ್ವಿಸ್ ಆದ ಓರ ನೆಕ್ಸ್ಟ್ ಅವರು ರೆಡಿ ಆಗುಣ ಅಂಚನೆ ನಮನ ಮನಸ್ಸಿನ ನಮನ ಕೆಬಿನ್ ಸರ್ತ ಮಲ್ತದ ನಮಗೊಂದು ರಿಚಾರ್ಜ್ ಮಲ್ತಿದ್ನ ಈ ಪ್ರೀತಿದ ಕೂಟಗು ಆಟದ ಕೂಟಗು ಉದ್ಘಾಟನೆ ಮಲ್ತದ ನಮ್ಮನೊಟ್ಟು ಇತ್ತದ ನಮ್ಮ ಮಾತ ರಿಚಾರ್ಜ್ ಮಾಡ್ತೇನೆ ಅನ್ಸಿತ್ನ ಈ ಮನಸ್ಸು ನಮನ ಧನಂಜಿ ದಯಾನಂದ ದಯಾನಂದ್ ಸರ್ ಕತ್ತಾಲ್ ಸರ್ ಇರೇಗೆ ಪ್ರೀತಿಪೂರ್ವಕವಾದ ಸೊಲ್ಮೇಲು ಮೋಕದ ಸೊಲ್ಮೇಲು ಮಾತನ್ನ ಪರವಾದ ಮಾಂಡವಿ ಮೋಟರ್ಸ್ ಪರವಾದ ಇರ್ನೆದ್ರೆ ಪಾತ್ರನೇ ಅಂತ ಹೇಳಿ ಬಂದ ಬಂದ ಇರಂಜಿತ್ನ ಶಕ್ತಿ ಮಾತರೆಗಳ ಒಂದೊಂದು ಶಕ್ತಿ ಪಾಂಡ ಕೆಲವದಕ್ಕೆ ವಿಶೇಷವಾದ ಶಕ್ತಿ ಪುನಃ ಸಾಧನೆ ಮುಖಾಂತರ ಬರ್ಕೊಂಡು ಅಂಜನೆ ಅರೆಗೆ ನಮ್ಮನ ಮಾತನ ಪರವಾದ ಪ್ರೀತಿಪೂರ್ವಕವಾದ ಸ್ಮರಣಿಕೆಯನ್ನು ಕೊರಡು ಶಶಿಧರ್ ಕಾರಂತ ಕಿಶನ್ ಶೆಟ್ಟರ್ ಅರೆಗೆ ಗೌರವವನ್ನು ಸಂದಯಿತ ಮಲ್ಪಡು ಪಂಡದ ವಿನಂತಿನ ಮಲ್ಕೊಂಡೆ ಮಾತೆಲ್ಲ ಜೋರಾದ ತಪ್ಪಾದ ಮೂಲಕ ಅರೆನೆ ಗೌರವಿಸಾವಡು ಪಂಡದ ವಿನಮ್ರವಾನ ವಿನಂತಿನ ಮಲ್ಕೊಂಡೆ ಮುಕ್ತರ ಇರೆಗೆ ಮುಖ್ಯದ ಸೊನ್ಮೇಲು ಅಂಚನೆ ಈ ಕಾರ್ಯಕ್ರಮದ ಉದ್ಘಾಟನೆ ಸೇರೊಂದು ಈ ಕೂಟನು ಧುಮುಕನಸದ ಉದ್ಘಾಟನೆ ಮಾಡಿದ ಶ್ರೀ ಬಿಪಿ ದಿನೇಶ್ ಕುಮಾರ್ ಉಪ ಪೊಲೀಸ್ ಆಯುಕ್ತರಾಗಿ ನಂಚಿದ ನಮ್ಮ ಕುಡ್ಲದ ಟ್ರಾಫಿಕ್ ಬುಕ್ ಅಪರಾಧ ಇಲಾಖೆ ನಮ್ಮ ದಿನೇಶ್ ಕುಮಾರ್ ಮತ್ತೊಮ್ಮೆ ಮೋಕ್ಯದ ಸೊಲ್ಮನೆ ಸಂದೇಶ ಈಗ ಆಲ್ರೆಡಿ ಯಾರು ನಮ್ಮನ್ನು ಅಗಲದ ಇಟ್ಕೋತೇರಿ ಈ ಕಾರ್ಯಕ್ರಮ ಬಂದು ನಮ್ಮನೆ ಸ್ಟೇಜ್ನ ವಿರಾಮಿಸಾದ ಯಾರು ನಮಕೊಂದು ಆಶೀರ್ವಾದ ಮಲ್ತದ್ದು ಉದ್ಘಾಟನೆ ಮಲ್ತಿದ್ರು ಅದಕ್ಕೆ ಪ್ರೀತಿ ಬಿರುಕುವಾಗ ಮೋಕ್ಯದ ಸೊಲ್ಮೆ ಅಂತೇನೆ ಈ ಕಾರ್ಯಕ್ರಮದ ಚಾಲನೆ ಕೊರತೆ ಇಂಚ ದೀಪೋದ್ಘಾಟನೆ ಮತ್ತು ನಮ್ಮ ನಂಜಿ ಸಂಪ್ರದಾಯ ಅಂತೇನೆ ಆ ಒಂದು ಪಾರ್ದನ ಪಂಡದ ಆಟಿಕಲ ನರ್ತನ ಮುಖಾಂತರ ಸಾಂಕೇತಿಕವಾದ ತುಳುನಾಡು ಸಂಸ್ಕೃತಿ ಪ್ರಕಾರ ಚಾಲನೆ ಕೊಡ ತಿಮ್ಮಕ್ಕ ಮಾತ್ರ ಪರವಾದ ಜೋರಾದ ಚಪ್ಪಾಳೆ ಒಕ್ಕ ಅರ್ನ ಕುಟುಂಬ ಸಮೇತ ಒಂದು ಮೇರೆಗೆ ಮೋಕ್ಯದ ಸೊಲ್ಮೆಯಲ್ಲಿ ಈ ಕಾರ್ಯಕ್ರಮದ ಪರವಾದ ಮಾಂಡವಿ ಮೋಟರ್ಸ್ ಪರವಾದ ಅಂಚನೆ ಈ ಕೂಟದ ಕಾರ್ಯಕ್ರಮ ಮಲ್ಪರ ಬರ್ತಿತ್ತ ಹಲವಾರು ಗಣ್ಯರು ಇಲ್ಲೇರಿ ಸ್ಟಾಲ್ ದಾಕರು ಅಂಚನೆ ಉದ್ಯೋಗ ಇಲ್ಲೇರಿ ಒಕ್ಕಲೊಂದು ಸಂಗೀತ ಕಾರ್ಯಕ್ರಮ ಹವ್ಯಾಸ ಕಲಾವಿದರು ಇಲ್ಲೇರಿ ಮಾತಾಗಿಲ್ಲ ಪ್ರೀತಿಪೂರ್ವಕವಾದ ಮೋಕ್ಯದ ಸೊಲ್ಮೆ ಸಂದೇಹಿತ ಮಲ್ತೊಂದು ಈ ಕಾರ್ಯಕ್ರಮ ಪ್ರತ್ಯಕ್ಷವಾದ ಪರೋಕ್ಷವಾದ ಅಂಚನೆ ಈ ಕಾರ್ಯಕ್ರಮ ಈತ್ ಸುಸೂತ್ರವಾದ ನಡಪುಡ ಅಂಡ ಪ್ರೀ ಪ್ಲಾಂಟ್ ಆಕ್ಟಿವಿಟಿ ಪೂ ಪ್ರೆಸ್ ಮೀಡಿಯಾ ಬಹಳಷ್ಟು ದಂಡ ಬಾರಿ ಮುಖ್ಯವಾಗಿ ದಂಡ ದುಮ್ಮು ನಮಗೆ ಮೊಬೈಲ್ ಇತ್ತು ಎಲ್ಲೇ ಇತ್ತು ಇತ್ತ ಆಂಡ್ರಾಯ್ಡ್ ಬೇದ ಬೇದ ಇತ್ತರ ಟಿ ವಿ ಉಂಟು ಮಾತೊಂಡ ಮಾಧ್ಯಮ ಮುಖಾಂತರ ಪಾತ್ರಗಳ ಬರ ಆಯ್ಚಿಲ್ಲ ಇಲ್ಲಲ್ಕೊಂಡು ತೂಪನ ವ್ಯವಸ್ಥೆ ಅಂಚಿನ ಇನ್ಫಾರ್ಮೇಶನ್ ಇಪ್ಪು ಆ ಮೀಡಿಯಾದಾಗ್ಲ ಮೋಕಿದಿಂಜಿ ತಿಳಿದಿಂಜಿ ಸೊಲ್ಮೇಲೆ ಸಂದಾಯ್ದ ಈ ಕಾರ್ಯಕ್ರಮ ಕೊನೆಯದಾದ ಪ್ರತ್ಯಕ್ಷವಾದ ಪರೋಕ್ಷ ಏನು ಕಾರ್ಯಕ್ರಮಕ್ಕೆ ಈಗ ಸಹಕಾರ ಕೊಡ್ತೀರ ಆಗ್ಲೇ ಪೂರಾ ಪ್ರೀತಿ ಮುಖೇನ ಮೋಕಿದ ಸೊಲ್ಮೇಲು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಫೋನ್ ಅಂಡ್ ಆಲ್ ಥ್ಯಾಂಕ್ ಯು ವೆರಿ ಮಚ್.
ಅವರ ಜೊತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈಗ ನಾನು ನಮ್ಮ ಬೆಮಾಡಿ ಶಶಿಧರ್ಕರ್ ಅಂತ ಕುಶಲಚಕ್ರ ವೇದಿಕೆ ಮೇಲೆ ಬರಬೇಕು. ನಮ್ ಜೊತೆ ಇರ್ತಕ್ಕಂತಹ ಗಡಿಬಿಡಿಯಲ್ಲಿ ಗಮನಿಸಲಿಲ್ಲ, ಮಾಧ್ಯಮ ಮಿತ್ರರು ದಯಮಾಡಿ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಮಾಧ್ಯಮ ಮಿತ್ರರು ದಯಮಾಡಿ ವೇದಿಕೆ ಮೇಲೆ ಬಂದು ಪ್ರೀತಿಯ ಒಂದು ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ಮಾಧ್ಯಮ ಮಿತ್ರ ಯಾರಿದ್ದೀರ ದಯವಿಟ್ಟು ಪ್ಲೀಸ್. ದಯಾನಂದ್ ಕಂಡ ಸರ್ ಸೆಲ್ಫಿ ಆಟಿದ ಕೂಡ ಸೆಲ್ಫಿ ತಗೊಳ್ತಾ ಇದ್ದಾರೆ, ಒಂದು ಜೋರಾದ ಚಪ್ಪಾಳೆ ಬರಲಿ. ಅವರನ್ನು ಕೂಡ ನಮ್ಮೆಲ್ಲ ಪ್ರೋಗ್ರಾಮ್ಸ್ ಗೆ ಟ್ಯಾಗ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಹಾಗೆ ನಮ್ಮ ಒಂದು ಆಟಿ ಕಳಂಜ ನೃತ್ಯವನ್ನ ಮುಂದುವರಿಸಿಕೊಡ್ಬೇಕಂತ ನಾನು ಪ್ರೀತಿಪೂರ್ವಕವಾಗಿ ತಿಮ್ಮಕ್ಕ ಅವರಲ್ಲಿ ಕೇಳ್ಕೊಳ್ತೇನೆ. ಒಂದು ಆಟಿ ಕಳಂಜ ನೃತ್ಯವನ್ನ ನಾವು ಮಾಡ್ತೇವೆ, ಅದರಲ್ಲಿ ಅದಾದ ನಂತರ ವೇದಿಕೆಯನ್ನ ನಮ್ಮ ಸ್ಟೇಜ್ ಕಮಿಟಿಯವರು ನಾವೆಲ್ಲ ಸೇರಿ ರೆಡಿ ಮಾಡ್ತೇವೆ. ಸಂಗೀತ್ ಬಹಾರ್ ತಂಡದಿಂದ ನಮ್ಮ ಕಾರ್ಯಕ್ರಮವನ್ನ ಅತ್ಯುತ್ತಮವಾದಂತಹ ಸಂಗೀತ ಕಾರ್ಯಕ್ರಮವನ್ನು ನಾವು ಕೇಳಿರುತ್ತೇವೆ. ಕರೋಕೆ ವಿತ್ ಸಂಗೀತ್. ಹಾಗೆ ಡೈಜಿ ವರ್ಲ್ಡ್ ಇಂದ ಬಂದಿರತಕ್ಕಂತ ಮಾಧ್ಯಮ ಮಿತ್ರ ದಯಮಾಡಿ ವೇದಿಕೆ ಮೇಲೆ ಬಂದಿರುವ ಶಶಿಧರ್ಕರಂತ ದಯವಿಟ್ಟು ಅವ್ರಿಗೊಂದು ಸ್ಮರಣಿಕೆಯನ್ನು ಕೊಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಡೈಜಿ ವರ್ಲ್ಡ್ ಇಂದ ಬಂದಿರತಕ್ಕಂತ ಮಾಧ್ಯಮ ಮಿತ್ರರು, ಹಾಗೆ ಯಾವುದೇ ಮಾಧ್ಯಮದಿಂದ ಬಂದಿರತಕ್ಕಂತ ಮಿತ್ರರು ಬಂದು ಒಂದು ನಮ್ಮ ಸ್ಮರಣಿಕೆ ಸ್ವೀಕಾರ. ನ್ಯೂಸ್ ಕರ್ನಾಟಕದಿಂದ ಪ್ರತಿನಿಧಿ ಬಂದಿರತಕ್ಕಂಥವ್ರು, ಡೈಜಿ ವರ್ಲ್ಡ್ ಇಂದ ಬಂದಿರತಕ್ಕಂಥ ಬಹುಶಃ ನಮ್ಮ ಕುಡ್ಲಾ ಇಂದ ಬಂದಿದ್ರೆ ಅವರು, ಯಾವುದೇ ಪತ್ರಿಕಾ ಮಾಧ್ಯಮದ ಮಿತ್ರರು ದಯಮಾಡಿ ವೇದಿಕೆ ಮೇಲೆ ಬಂದು ಮಾಧ್ಯಮ ಮಿತ್ರರಿಗೆ ಒಂದು ಮಾತು ಹೇಳಿದ್ರು ಅವರು. ಏನಂದ್ರೆ ಅಕ್ಷಯ್ ಕುಮಾರ್ ಜೈನ್ ಅವರು ಮಾತಾಡ್ತಾ ಹೇಳಿದ್ರು, ಮುಂಚೆ ಯಾವುದೇ ನಮ್ಮ ಅವ್ರ ಮಧ್ಯದಲ್ಲಿ ಏನು ಯಾರಿಗೆ ಗೊತ್ತಾಗೋದಿರ್ತಿರ್ಲಿಲ್ಲ, ನಮ್ಮ ಮತ್ತು ಜನರ ಮಧ್ಯ ನಿಜವಾದ ಸ್ಪಂದನೆ ಕೊಡೋರು ನೀವು, ನ್ಯೂಸ್ ಕರ್ನಾಟಕದವ್ರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಚಾಲನೆ ನಮ್ಮ ಒಂದು ಪ್ರೀತಿಯ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ಆಟಿಕಲಂಜ ನೃತ್ಯದ ನಂತರ ಸಂಗೀತ್ ಬಹಾರ್ ತಂಡದಿಂದ ಒಂದು ಅತ್ಯುತ್ತಮವಾದಂತಹ ಮನರಂಜನಾ ಕಾರ್ಯಕ್ರಮ ನಮಗೆ ಪ್ರೀತಿಯ ಕೊಡುಗೆಯಾಗಿ ಕೊಡ್ತಾ ಇದ್ದಾರೆ. ಎಲ್ಲ ತಂಡ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತ ಕೊಡ್ತಾ ಮಾಧ್ಯಮ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ತಿಳಿಸಿದ. ಎಲ್ಲ ಕಾರ್ಯಕ್ರಮಗಳನ್ನ ಜನರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತಾರೆ ನಿಮಗೆ, ನಮಗೆ ಧನ್ಯವಾದ. ಆಟಿಕಲಂಜ ನೃತ್ಯ ಎಲ್ಲರೂ ಕೂಡ ಇದನ್ನು ನೋಡಿ ಮತ್ತೆ ನಾವು ಸಂಗೀತ ಕಾರ್ಯಕ್ರಮವನ್ನು ಅನುಭವಿಸೋಣ. ಥ್ಯಾಂಕ್ ಯು. ಆಟಿ ತಿಂಗಳು ಆಟಿ ಗಡಂಜೆ ಪಿತಡೊಂದುಲ್ಲಿ ಬಂಡ ಊರುದ ಮಾರಿ ದಿತ್ತೊನೆರ ಬಂಡ ದುಂಬದ ಕಾಲೋಡು ಬಾರಿ ಬಳೆ ಪತ್ತು ಬೊಕ್ಕ ಮುನಿಯರ ನುಪ್ಪುಗು ತಿನಿಪಿನ ತನಸುಗು ಬಾರಿ ಬಡೆ ಪತ್ತು ಇತ್ತು ಅಪ್ಪಗ ಕೇನ ಕೆರೆಂಗು ತೇವು ಬಕ್ಕ ಪತ್ರಡ್ಯ ಸೂನ ಕೆರೆಂಗು ಬಕ್ಕ ತಿಮಾರೆ ಪೂರ ಕಸುಪು ಮಲ್ತೊಂತಲು ಉಪ್ಪಡ ವಕ್ಕಿಲು ಬಕ್ಕ ಸಾಂತಾನಿ ಬೆಲ ತರಿ ತಿನ್ನಿತ್ತ ಬೊಕ್ಕ ಬಂಡ ಪತ್ರ ಅಡ್ಡೆಡು ಸೋನ ತಪ್ಪು ಗುಡ್ಡದ ಸೋನ ತಪ್ಪು ಕೊನತ್ತದು ತೇವು ಪಾಡದು ಪತ್ರ ಅಡ್ಡೆ ಮಾತ ಮಲ್ತದು ದುಂಬದ ಕಾಲೋಡು ತಿನ್ನೊಂದಿತ್ತು ಆ ಪಡೆ ಪದ ಕಾಲೋಡು ಇತ್ತ ಆಟಿ ಬಂಡ ಮೂಡ್ಯ ತಿಂಗಳು ಆಟಿ ತಿಂಗಳು ಊರದ ಮಾರಿ ಗಿಡರೇರೆ ಆಟಿ ಗಡಂಜೆ ಬರಂಗೊಲ್ಲೆ ಗಡಂಜೆ ಗಡಂಜೇನ ಕಡಾಂಜೆ ಮಾಯಡು ಬುಟ್ಟೊಂಡೇ ನಾಯಿ ತೋಗಡು ಬಲತೊಂಡೇ ತೋಗಡು ಬಲತೊಂಡಿ ಗಡಂಜೆಗೆ ಮತ್ತೆ ಕಾಲೋಡ ಮತ್ತೆ ಕಾಲೋಡು ಗಡಂಜೆಗೆ ಬದನಗೆ ಬಿರಯೋಡ ಅಲೆಗೆ ದೊಲಾಡಿ ನಗೆ ಬೇರೆಗೆ ಬಿನ್ನಯ್ಯ ಎಂಜಿಲ ಮಿತ್ತಿ ಗಡಂದೆಗೆ ತೆರೆ ಗಡಂಡ ಪಾಮೇರಿ ಬಲ್ಯಾಂಡಿ ಆಗಿದ್ದೇನೆ ಕೈರಾ ಚಂದ ಬಡಕೈ ಕಲ್ಯಾಂಡಿ ಕಡಲೈ ತಾಜ ಮುಟ್ಟುಂಡ ಅಡಣದ ಕಿಡಿದಿ ಕಡಂಜಿ ಬಾಣಲಿ ಬೀಗಿದಿ ತಾನಲ ಪೋಗೊಂಡಿ ನಾಯೇ ಆಟಿ ಮುಪ್ಪದಿನ ಆಟಿದು ಮುಪ್ಪದಿನ ಕಡಂಜಿ ಬುಡರ ಕುಟ್ಟೊಂಡಿ ಉಡಾರ ಕುಂಡಿ ಕಡಲ್ಲಿ ಸಾಧನೆ ಸಾಧಿಸಿದಲ ಡಪ್ಪಾಗಿ ನಾಯಿಗೆ ಬೂಡ ತಲು ಸಾಂತನಿ ಬೆಳದಲ್ಲಿ ನಿನ್ನೆ ನಾಯಿ ಸಣ್ಣ ಹಲದಿನ ಮುಂದಿದ ಕಂಡ ತಿಂದೆ ಕಡಲ್ಲಿ ತೊಂಡ ಮೂರುಂಡು ಅಡಿ ಬಾರದ ಕಂಡ ತಿಂದೆ ಕಡಲ್ಲಿ ಬಂಜಿ ಬಲ ತಿಂಡ ಪನ ಬರೆಸೋದು ಆಗಿ ಬರಿ ಕಡ ಸತ್ತೀಗ ತಾರಾಯಿ ದಟ್ಟನೋ ಆಗಿ ಪುಂಜ ಕಡಿಸ್ತಾನೆ ನಗಿ ಮಲಿಯಾಲ ಪಾಲು
ಓಡಿ ಕರೋಡ ಏ ಮಾರಿಗಳ ತಂದೆ ಮಾರಿದ ಬಿಡಿಗೆ ಕಡಂದಗೆ ಜೋಡಾನೆ ಚಂದ ಉಚ್ಚಾಲ ಬುಟ್ಟಿನ ಅಲ್ಲಿಗೆ ಬೇರೆಡೆ ಕಲನ ಕೈ ಕಂಗೆ ಗೊತ್ತಾಕ್ತನ ಅಲ್ಲಿಗೆ ಗುಲಾಕ್ ಬರಲ ನರಮನ ಗುತ್ತೈತನ ಅಲ್ಲಿಯೇ ಮುಡಾಯಿ ಬರಲ ಮಾರಿಗೆ ಬಿರಿಗೆ ಕಡಲೆ ಎನಮದ ಕೈ ಕೊಯ್ಯೆ ಎನಮದ ಕೈ ಕೊಯ್ಯೆ ಕಡಲೆ ಎನಮದ ಹೂ ಕೊಯ್ಯೆ ಅಂತರ ಬಲಿ ಕಟ್ಟಿ ಕಡಲೆ ಆಕಾಶ ಬಲಿ ಕಟ್ಟಿ ಊರು ತಗೊಂಡು ಗುತ್ತ ಮುಡಾಯಿ ಗುಣಪಾಡ ನಮ್ಮ ತುಳುನಾಡ ಸಂಪ್ರದಾಯದ ಒಂದು ಆಟಿಕಳಂಜ ನೃತ್ಯವನ್ನು ಮಾಡಿದಂತಹ ತಿಮ್ಮಕ್ಕಾರಿಗೆ ನೆನಪಿನ ಕಾಣಿಕೆ ಕೊಡಬೇಕಂತ ಶಶಿವೀರ ಕಾರಂತವನ್ನ ಕೇಳ್ಕೊಳ್ತಾ ಇದ್ದೇನೆ. ಕ್ಷಮಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಿಮ್ಮಕ್ಕ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ನಮ್ಮ ಇನ್ಶೂರೆನ್ಸ್ ಮ್ಯಾನೇಜರ್ ಅನಿತಾ ಮೇಡಮ್ ಅವ್ರನ್ನ ಕೇಳಿಕೊಳ್ತೇವೆ. ನೆನಪಿನ ಕಾಣಿಕೆಯನ್ನು ದಯಮಾಡಿ ತಿಮ್ಮಕ್ಕ ಅವರಿಗೆ ಕೊಡಬೇಕು. ನಮ್ಮ ತುಳುನಾಡ ಸಂಸ್ಥೆ ಹಾಗೆ ಈ ಒಂದು ಕುಣಿತವನ್ನ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಒಬ್ಬ ಬಾಲಕ, ಅವನ ಹೆಸರು ಮೋಹಿತ್ ಅಂತ. ಜೋರಾದ ಚಪ್ಪಾಳೆ ಬಂದೆ ಆ ಮಗುಗೆ. ಆ ಮಗುವಿಗೆ ಆ ಕಲಾದೇವಿ ಸರಸ್ವತಿ ಅತ್ಯುತ್ತಮವಾದಂತಹ ಜೀವನವನ್ನ ಚಂದದ ಒಂದು ಮುಂದಿನ ಸಾಧನೆ ಕೊಡಲಿ. ಮೋಹಿತ್ ಕರೀತಾ ಇದ್ದಾರೆ ಮೋಹಿತ್ ಅವರು, ಮತ್ತು ವೇದಿಕೆ ಮೇಲೆ ಬಂದು ಅವರೊಟ್ಟಿಗೆ ನಮ್ಮ ತಂಡದ ಜೊತೆ ಒಂದು ದೊಡ್ಡ ಸಾಂಪ್ರದಾಯಿಕವಾಗಿ ಒಂದು ಫೋಟೋವನ್ನು ತಗೊಳ್ಬೇಕು. ಇದಾದ ನಂತರ ಕಾರ್ಯಕ್ರಮ ಸಂಗೀತ್ ಬಹಾರ್ ಕಾರ್ಯಕ್ರಮ ನಡೀತೇವೆ. ಪ್ರೀತಿಯ ನೆನಪಿನ ಕಾಣಿಕೆ ಬರಲಿ. ಸಂಗೀತ್ ಬಹಾರ್ ತಂಡದ ಸದಸ್ಯರೆಲ್ಲರೂ ಕೂಡ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರ ಜೊತೆ ನಮ್ಮೊಟ್ಟಿಗೆ ಇದ್ದಾರೆ ಆ ಸಂಗೀತ್ ಬಹಾರ್ನ ತಂಡದ ಮುಖಾಂತರವಾಗಿ ನಮ್ಮ ಜೊತೆ ಸಂಯೋಜನೆ ಇದ್ದಂತ ಉಮಾಕಾಂತ್ ನಾಯಕ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಗಣೇಶ್ ಭಂಡಾರಿ, ಆಶಾ ಪೈ, ಉಮೇಶ್ ಶೆಣೈ, ಹರೀಶ್ ಕಿಣಿ, ಆದಿಕಣಂಜ ಜೊತೆಗೆ ಒಂದು ಫೋಟೋ ತೆಗೆಯೋಣಂತ ಸರ್. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಎಲ್ಲ ಸಂಗೀತ್ ಬಹಾರ್ನ ಕಲಾವಿದರು. ಇವತ್ತು ಈ ಆಟದ ಕೂಟ ವೈಭವದಿಂದ ನಡೆಸ್ತಾರೆ. ಉಮೇಶ್ ಶೆಣೈ, ಹರೀಶ್ ಕಿಣಿ ಅವರಿದ್ದಾರೆ. ಹಾಗೆ ಮುರಳೀಧರ್ ಕಾಮತ್ ಕಾಸರಗೋಡಿನ ನಮ್ಮ ಕಾರ್ಯಕ್ರಮ ಬಂದಿದೆ. ದೂರ ಚಪ್ಪಾಳೆ ಪಡಲಿ ಸ್ವಾಗತ ಸುಸ್ವಾಗತ. ಹಾಗೆ ರಾಮ್ ಪ್ರಸಾದ್ ಮತ್ತೆ ಮಹೇಶ್ ಕಾಮತ್, ಮೇಡಮ್ ನಿಧಾನ, ಎಲ್ಲರೂ ಕೂಡ ಆಟಿ ಕಳಂಜದ ಒಂದು ನೃತ್ಯದ ಒಂದು ಸಂಯೋಜನೆ ನಡೆಸಿಕೊಟ್ಟಂತ ಜೊತೆ ಒಂದು ಫೋಟೋವನ್ನ ನಿಮ್ಮ ಜೊತೆ ಕೂಡ ಇರಲಿ ಅನ್ನೋದು ನಮ್ಮ ಆಸೆ ನಮ್ಮ ಫೈಲ್ ಜೊತೆಗೆ. ಹಾಗೆ ನಮ್ಮ ಜೊತೆ ಇದ್ದಾರೆ ಮಹೇಶ್ ಕಾಮತ್ ಮತ್ತೆ ಸಂಗೀತ್ ಬಹಾರ್ ತಂಡದ ಸದಸ್ಯರು. ಯಾರಾದ್ರೂ ಇಲ್ಲಿ ಹೆಸರು ನಾನು ಕರೆಯಕ್ಕೆ ಅಕಸ್ಮಾತ್ ಬರ್ಕೊಳ್ಳಿಕ್ಕೆ ತಪ್ಪಿದೆ, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಗಣೇಶ್ ಸರ್, ಗಣೇಶ್ ಭಂಡಾರಿಯವರು ಮತ್ತು ಗಣೇಶ್ ಭಂಡಾರಿಯವರು, ಆಶಾ ಪೈ, ಉಮೇಶ್ ಶೆಣೈ, ಹರೀಶ್ ಕಿಣಿ, ಮುರಳೀಧರ್ ಕಾಮತ್, ಹಾಗೆ ರಾಮ್ ಪ್ರಸಾದ್ ಮತ್ತು ಮಹೇಶ್ ಕಾಮತ್, ಅವ್ರ ಜೊತೆ ಉಮಾಕಾಂತ್ ನಾಯಕ್ ಟೀಮ್ ಕ್ಯಾಪ್ಟನ್ ಆಗಿ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಜೋರಾದ ಚಪ್ಪಾಳೆ ಬರಲಿ ಸ್ವಾಗತ ಸುಸ್ವಾಗತ. ಹಾಗೆ ಬಂದಿರತಕ್ಕಂತಹ ನಮ್ಮ ಆಟಿಕಳಂಜ ನೃತ್ಯ ಮಾಡಿಕೊಂಡಂತ ತಿಮ್ಮಕ್ಕ ಹಾಗೂ ತಂಡಕ್ಕೆ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಕೊಡ್ತಾ ಅವರನ್ನ ಕಳಿಸಿಕೊಡ್ಬೇಕಂತ ಸೌಮ್ಯ ಮತ್ತು ಶ್ರುತಿಯವ್ರನ್ನ ಕೇಳಿಸಿಕೊಡ್ತೇನೆ. ಆ ಧನ್ಯವಾದ ಸಂಸ್ಥೆ. ಹಾಗೆ ಸಂಗೀತ್ ಬಾರ್ ತಂಡ ಸರ್ ದಯಮಾಡಿ ವೇದಿಕೆ ಮೇಲೆ ನಿಲ್ಬೇಕು. ಒಂದು ಪ್ರೀತಿಯ ನೆನಪಿನ ಸರ್ ದಯವಿಟ್ಟು ಎಲ್ಲರೂ ಕೂಡ ಸಂಗೀತ್ ಬಾರ್ ಅವರೆಲ್ಲರೂ ಕೂಡ ವೇದಿಕೆ ಮೇಲೆ ನಿಲ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ತಂಡ ಮಾಡಿದೆ ಕಾರ್ಯಕ್ರಮವನ್ನ ನಾನು ಮುಂದುವರಿಸ ಹೋಗ್ತೇನೆ. ಕಿಶನ್ ಶೆಟ್ಟರು ಹತ್ತಿರದಲ್ಲಿದ್ರೆ ದಯಮಾಡಿ ವೇದಿಕೆ ಹತ್ರ ಬರಬೇಕು. ಹಾಗೆ ಕಾರ್ಯಕ್ರಮಕ್ಕೆ ಈ ತಂಡ ಬಹುಶಃ ನಾಡಿನಾದ್ಯಂತ ಈಗಾಗಲೇ ಮನೆ ಮಾತಾಗಿದೆ. ನಮ್ಮ ಮೊಬೈಲ್ಗಳ ಮುಖಾಂತರವಾಗಿ ಯಾರ್ದೋ ಸ್ಟೇಟಸ್ ನೋಡ್ತಾ ಇದ್ರೆ ಸಂಗೀತ್ ಬಹಾರ್ ತಂಡದ ಯಾರ್ದೋ ಸದಸ್ಯರು ಒಂದು ಹಾಡು ಹೇಳ್ತಾ ಇರ್ತಾರೆ. ಅವರೆಲ್ಲರೂ ಕೂಡ ನಿಜವಾಗಿ ವೃತ್ತಿ ಅಲ್ಲ, ಪ್ರವೃತ್ತಿ ಅಂದ್ರೆ ಹಾಬಿಗಾಗಿ ಪ್ರೀತಿಗಾಗಿ ಸಂಗೀತವನ್ನ ಪ್ರೀತಿಸುವಂತ ಒಂದು ತಂಡ ಇದು. ಜೋರಾದ ಚಪ್ಪಾಳೆ ಬಲ್ಲಿ ಅವನೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಆ ತಂಡದ ಸದಸ್ಯರಿಗೆ
ಒಂದು ಹೂಗುಚ್ಛವನ್ನ ಕೊಟ್ಟು ಒಂದು ಸ್ವಾಗತವನ್ನ ಮಾಡ್ಬೇಕಂತ ಅಕ್ಷಯ್ ಕುಮಾರ್ ಜೈನ್ ಹಾಗೂ ಶ್ರೀಮಾನ್ ಶಶಿಧರ್ ಕಾರಂತ್ ಅವರಿಬ್ಬರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಜೋರ ಚಪ್ಪಾಳೆ ಹಾಗೂ ಸ್ವಾಗತ, ಸುಸ್ವಾಗತ. ಸುವೇದಿಕೆಯಿಂದ ನಾನು ಸಂಗೀತ್ ಬಹಾರ್ ತಂಡಕ್ಕೆ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕೆ ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಆಟದ ಕೂಟ ಕಾರ್ಯಕ್ರಮ ಬೆಳಗಾಗ್ತಾ ಬರ್ತಾ ಇದೆ, ಬೆಳಕು ಬರ್ತಾ ಇದೆ, ಅನೇಕ ಗಣ್ಯಾತಿ ಗಣ್ಯರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸೊ ಹಾಗೆ ವಿಶೇಷ ಪ್ರತಿನಿಧಿಗಳಿಗೆ ಸ್ವಾಗತ, ಸುಸ್ವಾಗತ ಕೊಡ್ತಾ ನಾಡಿನ ಒಂದು ಅತ್ಯಂತ ಹೆಮ್ಮೆಯ ಹಬ್ಬ ಇವತ್ತು ತುಳುನಾಡ ಸಂಸ್ಕೃತಿಯನ್ನು ಪರಿಚಯ ಮಾಡುವಂತ ಮಾಂಡವಿ ಮೋಟರ್ಸ್ ಮುಖಾಂತರವಾಗಿ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಮಾಂಡವಿ ಮೋಟರ್ಸ್ ಪರವಾಗಿ ಮತ್ತೊಮ್ಮೆ ಸಂಗೀತ್ ಬಹಾರ ಎಲ್ಲ ತನ್ನ ಸದಸ್ಯರಿಗೆ ಸ್ವಾಗತ ಕೋರ್ತಾ ನಿಮ್ಮ ಒಂದು ಪ್ರೀತಿಯ ಒಂದು ಗೆಳೆತನದಕ್ಕೆ ನಾವು ಅತ್ಯಂತ ಪ್ರೀತಿಯಿಂದ ಇದ್ದೇವೆ ಅಂತ ಹೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆಲ್ಕಮ್ ಅಂಡ್ ಲೆಟ್ಸ್ ಆಲ್ ಎಂಜಾಯ್ ದ ಸೂಪರ್ ಮ್ಯೂಸಿಕ್ ಫ್ರಮ್ ಸಂಗೀತ್ ಬಹಾರ್ ಅಂಡ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಹ್ಯಾಂಡಿಂಗ್ ಓವರ್ ದ ಸ್ಟೇಜ್ ಟು ಸಂಗೀತ್ ಬಹಾರ್ ಅಂಡ್ ಟೀಮ್. ಉಮಾ ಕನ್ ಸರ್, ಪ್ಲೀಸ್ ಟೇಕ್ ಓವರ್. ಥ್ಯಾಂಕ್ ಯು. ಸರ್ ಬೇರೆ ಐದನ್ನು ತೆಗೆದ್ಬಿಡಲ್ಲ ಕೋಡಿ ಮೇಲೆ ಆದ್ಮೇಲೆ ಓಕೆ ತೆಗೆದು.